ನಮಸ್ತೆ ವೀಕ್ಷಕರೇ ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವಯೋಗಿ ಪ್ರೇವೇಕ್ಷಕರ ಹಿಂದಿನ ಈ ಒಂದು ವಿಡಿಯೋಲಿ ನಾನು ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅಲ್ವಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆದು ಸೊಲ್ಯೂಷನ್ಸ್ ಅಥವಾ ಅದನ್ನು ಕನ್ನಡದಲ್ಲಿ ನಾವು ಪರಿಹಾರ ಅಂತ ಹೇಳಿ ಕರಿತಿದ್ದೆವು ಇನ್ನೂ ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆನ ನಾನು ಬಿಡಿಸ್ತೀನಿ ರೀ ಓಕೆ ಸೊ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ ಇಲ್ಲಿ ನಾನು ಎರಡು ವಿಡಿಯೋಗಳನ್ನು ಮಾಡ್ತೀನಿ ರೀ ಎಷ್ಟು ಎರಡು ವಿಡಿಯೋ ಮಾಡ್ತೀನಿ ಫಸ್ಟ್ ಇದನ್ನು ಪಾರ್ಟ್ ಒನ್ ಅಂತ ಕರಿತೀನಿ ಸೆಕೆಂಡ್ ಒನ್ನನ್ನು ಪಾರ್ಟ್ ಟೂ ಅಂತ ಕರಿತಿದ್ದೀನಿ ರೀ ಓಕೆ ಸೊ ಪಾರ್ಟ್ ಒನ್ನಲ್ಲಿ ನಾನು ಒನ್ ಮಾರ್ಕಿಂಗ್ ಕ್ವಶನ್ಸ್ಗಳು ಪ್ಲಸ್ ಟೂ ಮಾರ್ಕಿಂಗ್ ಕ್ವಶನ್ಸ್ಗಳು ರೀ ಓಕೆ ತ್ರೀ ಮಾರ್ಕಿಂದು ಫೈವ್ ಮಾರ್ಕಿಂದ ಏನಂದ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ ಮಾಡ್ತೀನಿ ಅಂತ ಅದು ಪಾರ್ಟ್ ಟೂ ಅಲ್ಲಿ ಮಾಡ್ತೀನಿ ಅಂತ ಓಕೆ ಸೊ ಮತ್ತು ಇದು ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಏಡ್ತ್ ಅಂದರೆ ಎಂಟನೇ ತರಗತಿದು ಈ ಒಂದು ಮೌಲ್ಯಾಂಕನ ಪರೀಕ್ಷೆನಿದೆ ಅಲ್ವಾ ಈ ಒಂದು ಮೌಲ್ಯಾಂಕನ ಪರೀಕ್ಷೆದು ಮಾರ ಮಾದರಿ ಪ್ರಶ್ನೆ ಪತ್ರಿಕೆನ ನಾನು ಬಿಡಿಸಿದ್ದೀನಿ ರೀ ಬಿಡಿಸಿ ಅಪ್ಲೋಡು ಮಾಡಿದ್ದೀನಿ ಅದು ಒಂದೇ ಶಾರ್ಟಲ್ಲಿ ಮಾಡಿದ್ದೀನಿ ರೀ ಓಕೆ ಒಂದೇ ಶಾರ್ಟಲ್ಲಿ ಅಂದರೆ ಒಂದೇ ವೀಡಿಯೋಲಿ ನಾನು ಪೂರ್ತಿ ಮಾಡಿದ್ದೀನಿ ಅದು ಒಂದು ಅವರ್ ಇಪ್ಪತ್ತು ನಿಮಿಷ ಆಗಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಬಟ್ ಇದೇನು ಮಾಡ್ತೀನಿ ನಾನು ಎರಡು ವಿಡಿಯೋಗಳನ್ನು ಮಾಡ್ತೀನಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಓಕೆನಾ ಯಾರಾದರೂ ಇಂಗ್ಲೀಷ್ ಇದ್ದರೆ ಏನೂ ವರಿ ಮಾಡ್ಕೊಳೋಕ್ಕೆ ಹೋಗ್ಬಿಡ್ರಿ ಯಾಕಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಕನ್ನಡ ಇಂಗ್ಲೀಷ್ ಅಂತೇನು ಆ ಥರ ಇನ್ರಾಗಿಲ್ಲ ಸ್ವಲ್ಪ ನಿಮಗೆ ಒಂದು ಐಡಿಯಾ ಬಂತು ಅಂದರೆ ನೀವೇನಾದರೂ ಇಂಗ್ಲೀಷಲ್ಲೂ ನೀಟಾಗಿ ಬಿಡಿಸ್ಬೋದು ಓಕೆನಾ ಸೊ ಶಿಕ್ಷಕರೇ ಮತ್ತು ಪಾಲಕರೇ ವಿದ್ಯಾರ್ಥಿಗಳು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ನೋಡ್ತಾಯಿದ್ರಿ ನಿಮ್ಗೊಂದು ಏನು ರಿಕ್ವೆಸ್ಟ್ ಅಂತಂದರೆ ಇದು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಯೂಸ್ ಆಗುತ್ತೆ ಆದಷ್ಟು ಬೇಗ ಅವರಿಗೆಲ್ಲ ಶೇರ್ ಮಾಡಿರಿ ಮತ್ತು ನೀವು ಏನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಓಕೆನಾ ರೈಟ್ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿ ಭರ್ತಿ ಮಾಡಬೇಕಾಗಿರೋ ಮಾಹಿತಿ ಅಂತ ನಿಮ್ಮ ಹೆಸರು ಏನಾದ್ರೆ ಅದನ್ನು ನೀವು ನೀಟಾಗಿ ಬರೀರಿ ಓಕೆ ಅದಾದ್ಮೇಲೆ ನಿಮ್ದು ಸ್ಯಾಟ್ಸ್ ನಂಬರ್ ಏನದ ಅದನ್ನು ಬರೀರಿ ಇದು ಯಾರು ಭರ್ತಿ ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ಮಾತ್ರ ಭರ್ತಿ ಮಾಡಬೇಕು ಇಲ್ಲ ನಿಮ್ಮದೊಂದು ಸಿಗ್ನೇಚರನ್ನು ಹಾಕಿರಿ ಆಮೇಲೆ ಏನದ ಕೋಟಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರೋ ಮಾಹಿತಿ ಅಂದರೆ ನಿಮ್ಮದು ಇನ್ವಿಜುವ ಲೆಟ್ರ್ ಏನದಲ್ಲ ಸೊ ಇನ್ವಿಜುವಲ್ ಲೆಟ್ರ್ ಅಥವಾ ಸುಪ್ರೇಜರ್ ಅಂತ ಕರಿತೀವಿ ನೋಡಿರಿ ಅವ್ರದ್ದು ಡ್ಯೂಟಿ ಇದೆ ಇದೆಲ್ಲ ಅಂದರೆ ಅವ್ರು ಬರ್ತಾರೆ ಬರೀತಾರೆ ಅಂತ ಅವರೆಲ್ಲ ಏನು ಮಾಡ್ತಾರೆ ಇದನ್ನು ಭರ್ತಿ ಮಾಡ್ತಾರೆ ಅದಾದ್ಮೇಲೆ ಕೆಳಗಡೆ ಇರೋದು ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ ಅಂದರೆ ಇದು ಇವ್ಯಾಲ್ಯೇಷನ್ ಯಾರು ಮಾಡ್ತಾರಲ್ವ ಸೊ ಅವ್ರು ಏನು ಮಾಡ್ತಾರೆ ಇದನ್ನು ಭರ್ತಿ ಮಾಡ್ತಾರೆ ಯಾವುದು ಕೆಳಗಡೆ ಇರೋದು ನೀವೇನು ಭರ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಓಕೆನಾ ರೈಟ್ ಇವಾಗ ನಾವು ಡೈರೆಕ್ಟ್ ಏನಿದೆ ಪ್ರಶ್ನೆಗಳಿಗೆ ಹೋಗೋಣಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಇಲ್ಲಿ ಎಂಟು ಕ್ವೆಶನ್ಸ್ಗಳದಾವೆ ಎಂಟು ಏನಂದರೆ ಎಮ್ ಸಿ ಕ್ಯೂ ಅದಾವೆ ರೀ ಓಕೆ ಡೇ ಸ್ಟೂಡೆಂಟ್ಸ್ ಕೆಲವೊಂದು ಜನ ಏನು ಮಾಡ್ತಾರೆ ಬರೀ ಕ್ವಶನ್ಪ್ರ ಅಷ್ಟೇ ನಾನು ನಾನೇನಾದರೂ ನಿಮಗೆ ಪೂರ್ತಿಯಾಗಿ ಒಂದು ವಿವರಣೆಯೊಂದಿಗೆ ನಿಮ್ಮದೇ ಆದ ಒಂದು ಭಾಷೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ತಾವದ ಈ ಒಂದು ವಿಡಿಯೋನ ಚೆನ್ನಾಗಿ ಕೇಳ್ರಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಎಕ್ಸಾಮ್ಸಲ್ಲೂ ಚೆನ್ನಾಗಿ ಬರೀರಿ ಓಕೆನಾ ಫಸ್ಟ್ ಕ್ವಶನ್ ನೋಡಿರಿ ನಾಲ್ಕರ ಗಾತ ಮೂರು ಬಾಗಿಲ ಎರಡರ ಬೆಲೆ ಎಷ್ಟು ಅಂತ ನಾಲ್ಕರ ಗಾತ ಮೂರು ಬಾಗಿಲೇ ಎರಡು ಅಂತ ಫಸ್ಟ್ ಇಲ್ಲಿ ನಾವು ಏನು ಕಂಡು ನಾಲ್ಕರ ಗಾತ ಮೂರು ಅಂದರೆ ಘನಸಂಖ್ಯೆನ ಕಂಡು ಕಂಡುಬೇಕು ನಾಲ್ಕರ ಗಾತಾ ಮೂರು ಅಂದರೆ ಆಗ್ತದೆ ನಾಲ್ಕನ್ನು ಮೂರು ಗುಣಿಸ್ಬೇಕು ನಾಲ್ಕು ನಾಲ್ಕೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತು ನಾಲ್ಕು ಗಾತ ಒಂದು ಬಾ ಎರಡು ಇರ್ತದೆ ಹೌದಲ್ವಾ ಸೊ ಅರವತ್ನಾಲ್ಕರದು ವರ್ಗ ಮೂಲ ಅಂತಂದಂಗೆ ಎಷ್ಟಾಗ್ತದೆ ಇದು ಅರವತ್ನಾಲ್ಕು ವರ್ಗ ಮೂಲ ಆಗ್ತದೆ ಈ ಆಪ್ಷನ್ ಕರೆಕ್ಟ್ ಅದ ನೋಡಿರಿ ಯಾವುದು ಎ ಆಪ್ಷನ್ನು ಎಂಟು ಅದ ಓಕೆ ಮತ್ತು ನಾನು ಐದನೇದನ್ನು ಸಾಲ್ವ್ ಮಾಡಿದ್ದೀನಿ ರೀ ಫಿಫ್ತ್ ಸ್ಟ್ಯಾಂಡರ್ಡು ಏಳ್ತ್ ಸ್ಟ್ಯಾಂಡರ್ಡ್ ಎಲ್ಲ ಸಾಲ್ವ್ ಮಾಡಿದ್ದೀನಿ ನೀವೇನದ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಸ್ಟೂಡೆಂಟ್ಸಿಗೆ ಅಥವಾ ನಿಮ್ಮ ಮಕ್ಕಳಿದ್ರಂದ್ರೆ ಅವ್ರಿಗೇನದ ಈ ಒಂದು ವಿಡಿಯೋಗಳನ್ನು ತೋರಿಸಿರಿ ಅವ್ರಿಗೂ ಚೆನ್ನಾಗಿ ಅರ್ಥ ಆಗ್ತದ ಒಂದು ಮ್ಯಾಥ್ಸಲ್ಲಿ ಅವ್ರಿಗೇನದ ಇಂಟ್ರೆಸ್ಟ್ ಬರ್ತದ್ರಿ ತುಂಬ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಡಿಫಿಕಲ್ಟ್ ಇದೆ ಕಷ್ಟ ಇದೆ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಮ್ಯಾಥ್ಸನ್ನು ಈಸಿಯಾಗಿ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೇ ನನಗೆ ನಿಮ್ದೆಲ್ಲರದು ಒಂದು ಸಪೋರ್ಟ್ ಬೇಕು ನೀವು ಎಷ್ಟು ಸಪೋರ್ಟ್ ಮಾಡ್ತೀರಲ್ವ ಅಷ್ಟು ನಾನು ವಿಡಿಯೋಗಳನ್ನು ಮಾಡ್ತೀನಿ ಅಷ್ಟು ನಿಮಗೆ ಮ್ಯಾಥ್ಮೆಟಿಕ್ಸಲ್ಲಿ ಇಂಪ್ರೂವನ್ನು ಮಾಡ್ತೀನಿ ಅಂತ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆ ಎಷ್ಟಂತೆ ಇಲ್ಲಿ ಎಕ್ಸ್ನ ಅಳತೆಯನ್ನು ಕಂಡಿಬೇಕು ನಾವು ಚಿತ್ರ ಇಲ್ಲದ ನೋಡಿ ಓಕೆ ಇದೆಷ್ಟದ ಎಕ್ಸ್ ಡಿಗ್ರಿ ಇದೆ ಇದು ಎದಕ್ಕೆ ಇರುತ್ತೆ ಇದಕ್ಕೆ ಇವೆರಡೂ ಕೋನಗಳು ಈಕ್ವಲ್ ಇದ್ದಿರ್ತವೆ ನೋಡಿರಿ ಇದು ಎಕ್ಸ್ ಅದ ಇದೇ ಎಕ್ಸ್ ಇದಿರ್ತದೆ ಇದೊಂದು ಲೈನ್ ಅದಲ್ಲ ಇಷ್ಟೇಟ್ ಲೈನ್ ಎಷ್ಟು ಡಿಗ್ರಿ ಇದ್ದಿರ್ತದೆ ನೂರ ಎಂಬತ್ತು ಡಿಗ್ರಿ ಇದ್ದಿರ್ತದೆ ಇದು ಎಷ್ಟು ಇದ್ದಿರ್ತದೆ ನೂರ ಎಂಬತ್ತು ಇಲ್ಲಿಂದ ಇಲ್ಲಿಗೆ ಅರವತ್ತು ಅದ ಇಲ್ಲ ಮತ್ತು ಇಲ್ಲಿಗೆ ಎಷ್ಟು ಇದ್ದಿರ್ತದೆ ನೂರ ಇಪ್ಪತ್ತು ಇದ್ದಿರ್ತದೆ ಟೋಟಲ್ ಇಲ್ಲಿಂದ ಇಲ್ಲಿ ತನಕ ನೂರ ಎಂಬತ್ತು ಇರ್ತದೆ ಅದರೊಳಗೆ ಇದು ಒಂದು ಅರವತ್ತು ತೆಗೀರಿ ನೂರ ಇಪ್ಪತ್ತು ಇರ್ತದೆ ಸೊ ಹಾಗಾಗಿ ಎಕ್ಸ್ ಸಮಾನ ನೂರ ಇಪ್ಪತ್ತು ಡಿಗ್ರಿ ಸಿ ಆಪ್ಷನ್ ಕರೆಕ್ಟ್ ಅದ ನೋಡಿರಿಯಿತಲ್ವಾ ಹ್ಞೂ ಸೊ ಇವೆರಡು ಕೋಣಗಳ ಸಮ ಇದ್ದಿರ್ತಾವೆ ಯಾಕಂದರೆ ಶೃಂಗಾಭಿಮುಖ ಅಂತೀವಿ ಇವೆರಡು ಕೋಣಗಳ ಸಮ ಇರ್ತಾವೆ ಇವೆರಡು ಕೊಣಗಳ ಸಮ ಇರ್ತಾವೆ ಹಾಂ ಇವೆರಡು ಕೋನಗಳು ಸಮ ಇರ್ತವೆ ಇದು ಮತ್ತು ಇದು ಇವುಗಳನ್ನು ಶೃಂಗಾಭಿಮುಖ ಕೋನ ಅಂತ ಕರಿತಿದ್ದೆವು ಅದು ಅಷ್ಟೇ ಅಲ್ಲದೆ ನಿಮಗೆ ಮತ್ತೆ ಹೇಳಬೇಕು ಅಂತಂದರೆ ಎಸ್ ಈ ಕೋನ ಮತ್ತು ಈ ಕೋನೂ ಸಮ ಇರ್ತಾವೆ ರೀ ಹಾಂ ಎರಡು ಕೋನಗಳು ಸಮ ಇರ್ತಾವೆ ಮತ್ತು ಇವೆರಡು ಕೋಣಗಳ ಸಮ ಇರ್ತಾವ ಓಕೆ ಇವೆಲ್ಲ ಏನಾದ್ರೆ ನಾನು ಬರ್ತಕ್ಕಂಥ ದಿನಗಳಲ್ಲಿ ಹೇಳ್ಕೊಡ್ತೀನಿ ಅಂತ ಇಷ್ಟು ಸಾಕು ನಿಮಗೆ ಇವಾಗ ಸೊ ಯಾವತ್ತು ಆಪ್ಷನ್ ಕರೆಕ್ಟ್ ಆದರೆ ಸಿ ಆಪ್ಷನ್ ಕರೆಕ್ಟ ಅದನ್ನು ಬರೀತೀನಿ ನೋಡಿರಿ ಸಿ ಆಪ್ಷನ್ ಒಂದು ನೂರ ಇಪ್ಪತ್ತು ಡಿಗ್ರಿ ಅದ ನೋಡಿರಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ಕಗೋಣಂತೆ ಸರಿ ಥರ್ಡ್ ಕ್ವಶನ್ ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಟು ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡರಲ್ಲಿ ಪಿ ಎಫ್ ಒಂದರ ಬೆಲೆ ಎಷ್ಟು ಅಂತ ವೆರಿ ಸಿಂಪಲ್ ಪಿ ಎಫ್ ಎಕ್ಸ್ ಅದಲ್ ಇಲ್ಲಿ ಪಿ ಎಫ್ ಒನ್ ಅದ ಇದ್ರ ಜನ ಎಕ್ಸ್ ಇದಲ್ ಒನ್ ಹಾಕ್ಬೇಕು ಅಷ್ಟೇ ಪಿ ಎಫ್ ಎಕ್ಸ್ ಇದಲ್ ಒನ್ ಹಾಕಿರಿ ಮೂರಕ್ಕೆ ಮೂರು ಬರೀರಿ ಎಕ್ಸ್ ಇದಲ್ ಒಂದು ಹಾಕಿರಿ ಸ್ಕ್ವಯರ್ ಬರೀರಿ ಕರೆಕ್ಟಾ ಹಾಂ ಮೈನಸ್ ಎರಡು ಮೂರಕ್ಕೆ ಮೂರು ಗುರಿ ಒಂದು ಸ್ಕ್ವೇರ್ ಬೆಲೆ ಎಷ್ಟು ಆಗ್ತದೆ ಒಂದೇ ಆಗ್ತದೆ ಮೈನಸ್ ಎರಡು ಮೂರು ಗುಣಲಿ ಒಂದು ಅಂತ ನೋಡ್ರದಕ್ಕೆ ಮೂರು ಮೈನಸ್ ಎರಡು ಅಂದರೆ ಎಷ್ಟು ಬಂತು ಒಂದು ಬಂತು ಸೊ ಯಾವುದು ಕರೆಕ್ಟ್ ಅದ ರೀ ಬಿ ಒಂದು ಕರೆಕ್ಟ್ ಅದ ಬಿ ಆಪ್ಷನ್ ಒಂದು ಕರೆಕ್ಟ್ ಅದ ನೋಡಿರಿ ನಾಲ್ಕನೇದು ಕೆಳಗಿನವುಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಎರಡು ವಾಯ್ ಸಮಾನ ಆರರ ಒಂದು ಪರಿಹಾರ ಪರಿಹಾರ ಅಂತಂದರೆ ಎಕ್ಸ್ನ ಬೆಲೆ ಎಷ್ಟು ಮತ್ತು ವಾಯಿನ ಬೆಲೆ ಎಷ್ಟು ಅಂತ ಅನ್ನೋದಕ್ಕೆ ಪರಿಹಾರ ಅಂತ ಕರಿತಿದೆ ನೋಡಿರಿ ಹ್ಞೂ ಈ ಥರ ಸಮೀಕರಣಗಳಲ್ಲಿ ಪರಿಹಾರಗಳನ್ನು ಕಂಡುಹಿಡಿಯಿರಿ ಬಿಡಿಸಿರಿ ಅಂತಂದರೆ ಅಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕನ್ನಡಿಬೇಕು ಅಷ್ಟೇ ಓಕೆ ಎಕ್ಸ್ ಬೆಲೆ ಮತ್ತು ವಾಯ್ ಬೆಲೆ ಎಷ್ಟಾಗ್ತದೆ ನಮಗೆ ಆರಕ್ಕೆ ಈಕ್ವಲ್ ಆಗ್ತದೆ ಅಂತ ಎಕ್ಸ್ ಬೆಲೆ ಒಂದು ಹಾಕಿರಿ ಒಂದು ಎರಡು ವಾಯ್ದಲ್ಲಿ ಮೂರು ಹಾಕಿರಿ ಓಕೆ ಇದು ಆರು ಆಗ್ತದೆ ನೋಡಿರಿ ಒಂದಕ್ಕೆ ಒಂದು ಬರೀರಿ ಎರಡು ಮೂರಲೆ ಆರು ಇದು ಏಳು ಬರ್ತದೆ ಹಾಗಾಗಿ ಫಸ್ಟ್ ಆಪ್ಷನ್ ಆಗಂಗಿಲ್ಲ ಸೆಕೆಂಡ್ ಆಪ್ಷನ್ ಇದೇ ಥರ ಟ್ರೈ ಮಾಡಿರಿ ಮೂರು ಪ್ಲಸ್ ಎರಡು ಐದು ಆಗ್ತದೆ ಇದನ್ನೂ ಆಗೋಂಗಿಲ್ಲ ನೆಕ್ಸ್ಟ್ ಎಷ್ಟಿದ್ರೂ ನೋಡೋಣ ಇವಾಗ ಸಿ ನೋಡೋಣಂತ ಸಿ ಹಾಕ್ತದೇನೂ ಸೀ ಆಗಂಗಿಲ್ಲ ಯಾಕಾಗಂಗಿಲ್ಲ ಎಕ್ಸ್ ಇದ್ದಲ್ಲಿ ನಾಲ್ಕು ಹಾಕೋಣ ಫಸ್ಟಿಂದ ಎಕ್ಸ್ ಇರ್ತದ ಸೆಕೆಂಡಿಂದ ವಾಯ್ ಇರ್ತದೆ ನೋಡಿರಿ ಅವಾಗೂ ತಲೆಗೆ ಇಟ್ಕೊಳ್ರಿ ಫಸ್ಟಿಂದ ಎಕ್ಸ್ ನೆಕ್ಸ್ಟಿಂದ ವಾಯ್ ಕೂಡ ಇರ್ತಿರ್ತದೆ ಹ್ಞೂ ಫಸ್ಟಿಂದ ಎಕ್ಸ್ ನೆಕ್ಸ್ಟಿಂದು ವಾಯ್ ಕರೆಕ್ಟ್ ಇವೆರಡೂ ಆಗಲಿಲ್ಲ ಈಗ ಇದಕ್ಕೆ ಅಂತ ಎಕ್ಸ್ ಇದ್ದಲ್ಲಿ ನಾಲ್ಕು ಹಾಕ್ರಿ ಪ್ಲಸ್ ಎರಡಕ್ಕೆ ಎರಡು ಬರೀರಿ ವಾಯ್ದಲ್ಲಿ ಎರಡು ಹಾಕಿರಿ ನಾಲ್ಕಕ್ಕೆ ನಾಲ್ಕು ಬರೀರಿ ಎರಡೆರಡಲೆ ನಾಲ್ಕು ಆಯ್ತು ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಆಯ್ತು ಆಗಂಗಿಲ್ಲ ಎಷ್ಟು ಬರ್ಬೇಕು ನಮಗೆ ಆರು ಬರ್ಬೇಕಲ್ಲಿ ಈಗ ಏನೂ ಅಲ್ಲಿಲ್ಲ ಬಿನು ಅಲ್ಲಿಲ್ಲ ಸೀ ಅಲ್ಲಿಲ್ಲ ಅಂದ್ರೆ ಮತ್ತೆ ಯಾವ್ದು ಆಗ್ತದೆ ಎಸ್ ಡಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಕ್ಷದಲ್ಲಿ ಎರಡು ಹಾಕಿರಿ ಎರಡಕ್ಕೆ ಎರಡು ಬರೀರಿ ವಾಯ್ದಲ್ಲೂ ಎರಡು ಹಾಕಿರಿ ಎರಡಕ್ಕೆ ಎರಡು ಬರೀರಿ ಎರಡೆರಡಲೇ ನಾಲ್ಕು ಎರಡು ಪ್ಲಸ್ ನಾಲ್ಕು ಅಂದರೆ ಆರು ಆಗ್ತದೆ ಬಂತಲ್ವಾ ಸೊ ಡಿ ಆಪ್ಷನ್ ಕರೆಕ್ಟ್ ಅದ ಅದನ್ನು ಬರೀರಿ ಡಿ ಎರಡು ಕಮ್ಮ ಎರಡು ಓಕೆನಾ ನೆಕ್ಸ್ಟ್ ನೋಡಿರಿ ಎಮ್ ಬಿಂದು ಎಕ್ಸ್ ಅಕ್ಷದ ಮೇಲಿದ್ರೆ ಅದರ ನಿರ್ದೇಶಾಂಕಗಳು ಏನಂತ ಎಮ್ ಅಂತಕ್ಕಂಥ ಒಂದು ಬಿಂದು ಎಕ್ಸ್ ಅಕ್ಷದ ಮೇಲೆ ಇರಬೇಕಂತ ಇದನ್ನು ಎಕ್ಸ್ ಅಕ್ಷ ಅನ್ರಿ ಇದನ್ನು ವಾಯ್ ಅಕ್ಷಯ ಅಂತ ಅಂದ್ಕೊಳ್ರಿ ಏನದ ಇದು ಎಸ್ ಇದೊಂದು ವಾಯ್ ಅಕ್ಷಯ ಲೈನೇ ಹೊಡ್ಲಿಕ್ಕೆ ಬರಲಿಲ್ಲ ಏನೋ ಮಾಸ್ತಾರ ಎಸ್ ಇದನ್ನು ವಾಯ್ ಅಂತ ಅಂದ್ಕೊಳ್ರಿ ಓಕೆನಾ ಎಮ್ ಬಿಂದು ಏನದಂತ ಎಕ್ಸ್ ಅಕ್ಷದ ಮ್ಯಾಗ ಅದಂತೆ ಎಕ್ಸ್ ಅಕ್ಷದ ಮ್ಯಾಗ ಎಮ್ ಬಿಂದು ಅಂತ ಇದ್ರ ನಿರ್ದೇಶಾಂಕಗಳು ಏನಾಗಿರ್ತಾವಂತ ಎಸ್ ಇಲ್ಲಿ ವಾಯ್ ಜೀರೋ ಅದ ಇಲ್ಲ ಹಂಗಾಗಿ ಎಕ್ಸ್ ಕಾಮ ಜೀರೋ ಆಗಿದ್ದಿರ್ತದೆ ಜೀರೋ ಕಮ ಎಕ್ಸ್ ಯಾಕೆ ಆಗಿರೋಂಗಿಲ್ಲ ಇದು ಯಾವಾಗೂ ಎಕ್ಸ್ ಕಮ ವಾಯ್ ಫಾರ್ಮ್ ಒಳಗೆ ಇದ್ದಿರ್ತದೆ ರೀ ಎದ್ರೊಳಗೆ ಇದ್ದಿರ್ತದ ನಿರ್ದೇಶಾಂಕ ಬೆಂದು ಎಕ್ಸ್ ಕಮ ವಾಯ್ ಅಲ್ಲಿ ಇದ್ದಿರ್ತದೆ ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಅದ ವಾಯ್ ಕೋರ್ಡಿನೇಟ್ ಇಲ್ಲ ವಾಯ್ ಕೋರ್ಡಿನೇಟ್ ಜೀರೋ ಅದ ಇಲ್ಲ ಹಂಗಾಗಿ ಫಸ್ಟ್ ಎಕ್ಸ್ ವಾಯ್ ಎಕ್ಸ್ ವಾಯ್ ಬರ್ತದೆ ಎಕ್ಸ್ ಕೋರ್ಡಿನೇಟ್ ಅದ ವಾಯ್ ಕೋರ್ಡಿನೇಟ್ ಏನೂ ಇಲ್ಲ ಇಲ್ಲಿ ಇದನ್ನು ಆಗಂಗಿಲ್ಲ ಇದನ್ನೂ ಆಗಂಗಿಲ್ಲ ಯಾಕೆ ಎಕ್ಸ್ ಜೀರೋ ಕೊಟ್ಟಣ ಇದು ಯಾಕೆ ಆಗಂಗಿಲ್ಲ ಅಂದ್ರೆ ಎರಡು ಏನದ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಕೊಟ್ಟಿದ್ರು ಅದಕ್ಕೆ ಆಗಂಗಿಲ್ಲ ವಾಯ್ ಜೀರೋ ಆಗಿರ್ತದೆ ಎಕ್ಸ್ ಎಕ್ಸ್ ಆಗಿರ್ತದೆ ಸೊ ಇದು ಎಕ್ಸ್ ಕಾಮ ಜೀರೋ ಆಗಿರ್ತದೆ ಸಿ ನೋಡಿರಿ ಎಕ್ಸ್ ಕಾಮ ಜೀರೋ ಇದ್ರ ಬಗ್ಗೆ ನಿಮಗೆ ಡೀಪಾಗಿ ಬೇಕಾಗಿತ್ತು ಅಂದ್ರೆ ನಾನು ಕ್ಲಾಸ್ ಟೆನ್ ಕ್ಲಾಸ್ ಟೆನ್ನಿಗೆ ಹೇಳಿದ್ದೀನಿ ನೋಡಿರಿ ಏನು ಹೇಳಿದ್ದೀನಿ ನಿರ್ದೇಶಾಂಕ ಏಕ ಗಣಿತ ಅಂತಕ್ಕಂಥ ಒಂದು ಅದ ಅದು ಪೂರ್ತಿ ಹೇಳಿನೇ ಅಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತದೆ ಆರನೇ ಕ್ವಶನ್ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಎಂಟು ಆರು ಆದರೆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಎಷ್ಟಂತ ಒಂದು ಸೊನ್ನೆ ಸೊನ್ನೆ ಅಂದ್ಕೊಳ್ಳ್ರಿ ಮೈನಸ್ ಅದ್ರಾಗ ಎಷ್ಟು ಹತ್ತಿ ಗೆಲ್ತಕ್ಕಂಥ ಚಾನ್ಸಸ್ ಅಂದ್ರೆ ಜೀರೋ ಪಾಯಿಂಟ್ ಎಂಟು ಆರು ಅದ ಹೌದಲ್ವಾ ಸೊ ಒಂದು ಪಾಯಿಂಟ್ ಜೀರೋ ಜೀರೋದಾಗ ಜೀರೋ ಪಾಯಿಂಟ್ ಎಂಟು ಆರು ಮೈನಸ್ ಮಾಡಿರಿ ಎಷ್ಟು ಉಳಿತದೆ ನಿಮಗೆ ಎಸ್ ಜೀರೋ ಪಾಯಿಂಟ್ ಒಂದು ನಾಲ್ಕು ಉಳಿತದ ಕರೆಕ್ಟ್ ಅಲ್ವಾ ಸೊ ಎ ಆಪ್ಷನ್ ಜೀರೋ ಪಾಯಿಂಟ್ ಒಂದು ನಾಲ್ಕು ಇಲ್ಲ ಜೀರೋ ಪಾಯಿಂಟ್ ಒಂದು ನಾಲ್ಕು ಇದು ಕುಡಿಸ್ರಿ ಜೀರೋ ಪಾಯಿಂಟ್ ಒಂದು ನಾಲ್ಕು ಕೂಡಸ್ರಿ ಆರು ನಾಲ್ಕು ಹತ್ತು ಕೈಲ ಒಂದು ಎಂಟೊಂದು ಒಂಬತ್ತೊಂದು ಹತ್ತು ಹತ್ತು ಅಂದ್ರೆ ಈ ಕಡೆ ಬರ್ತದೆ ಅಲ್ಲಿ ಏನೈತಿದು ಒಂದು ಪಾಯಿಂಟ್ ಜೀರೋ ಐತೆ ಅಲ್ವಾ ಸೊ ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಆಗ್ತದೆ ಗೆಲ್ಲೋದು ಎಷ್ಟು ಅಂದ್ರೆ ಸೋಲದ ಎಷ್ಟದ ತಂದ ಅದು ಜೀರೋ ಪಾಯಿಂಟ್ ಒಂದು ಫೋರ್ ಅದ ಅಂತ ಸೆವೆಂತ್ ಕ್ವಶನ್ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟು ಅಂತ ಇದೊಂದು ಚಿತ್ರ ಅದ ಇಲ್ಲ ಇದು ಏನದ ಅಂತ ಇದು ಇದನ್ನ ಲಂಬ ಅಂತ ಅಂದ್ಕೊಳ್ರಿ ಓಕೆ ಅಥವಾ ಎತ್ತರ ಅಂತ ಅನ್ಕೊಳ್ರಿ ನೈಂಟಿ ಡಿಗ್ರಿ ಅದಲ್ವ ಇಲ್ಲಿ ಹಾಗೆ ಒಂದು ಎತ್ತರ ಆಗ್ತದೆ ಇದನ್ನು ಪಾದ ಅಂತ ಅನ್ಕೊಳ್ರಿ ತ್ರಿಭುಜದ ವಿಸ್ತೀರ್ಣ ಕಂಡು ಬೇಕಾಗಿತ್ತು ಸೂತ್ರ ಏನಾದ್ರೂ ತ್ರಿಭುಜದ ವಿಸ್ತೀರ್ಣ ಕಂಡ ಎಸ್ ಎ ಬಿ ಸಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಸಮನಾಗಿದೆ ಒಂದು ಬಾಗಿಲೆ ಎರಡು ಪಾದ ಗುಣಿಲೆ ಎತ್ತರ ಹೌದಿಲ್ ಒಂದು ಬ ಎರಡು ಬರೀರಿ ಪಾದ ಎಷ್ಟದ ಐದು ಅದ ಗುಣಿಲೆ ಎತ್ತರ ಎಷ್ಟದ ಹನ್ನೆರಡು ಅದ ಹನ್ನೆರಡು ಬರೀರಿ ಎರಡು ಆರ್ಲೆ ಹನ್ನೆರಡು ಐದು ಗುಣಿಲೆ ಆರು ಉಳಿತು ಐದು ಗುಣಿಲೆ ಆರು ಐದಾರಲೇ ಮೂವತ್ತು ಎದ್ರಾಗ ಕೊಟ್ಟರೆ ಇವರು ಸೆಂಟಿಮೀಟ್ರಿಂದ ಕೊಟ್ಟರೆ ಇಲ್ಲೇನು ಯೂನಿಟೇ ಕೊಟ್ಟಿಲ್ಲ ಅಂತ ಅಂದ್ಕೊಳ್ರಿ ಇದು ಸೆಂಟಿಮೀಟರ್ ಸ್ಕ್ವೇರ್ ಇದ್ದಿರ್ತದೆ ನೋಡಿರಿ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಡಿ ಆಪ್ಷನ್ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಪ್ಷನ್ ಬರೀಬೇಕು ಡಬ್ಬಾದಾಗ ಇಲ್ಲಿ ಆನ್ಸರ್ ಬರೀಬೇಕು ನೋಡ್ರಿ ಹ್ಞೂ ಅಂದರೆ ಮಾರ್ಕ್ಸ್ ಸಿಗ್ತಾ ನಮಗೆ ಎಂಟನೇ ತುಂಬ ಇಂಟ್ರೆಸ್ಟಿಂಗ್ ಅದ ನೋಡಿರಿ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಎ ಪಿ ಅದ ಇಲ್ಲದು ಎ ಪಿ ಅಂತಕ್ಕಂಥದ್ದು ಪಿ ಕ್ಯೂ ಪ್ಲಸ್ ಯು ಆರ್ ಪ್ಲಸ್ ಆರ್ ಬಿ ಇವೆಲ್ಲದರ್ಗಿಂತ ದೊಡ್ಡ್ದದ ಏನು ರೀ ಇದು ಎಸ್ ಎ ಪಿ ಅನ್ನೋದು ಎ ಪಿ ಅನ್ನೋದು ಇವೆಲ್ಲದ್ರಕ್ಕಿಂತ ದೊಡ್ಡ್ದದ ಏನು ಇಲ್ಲ ಆಗಂಗಿಲ್ಲ ಎ ಪಿ ಓಕೆ ನೆಕ್ಸ್ಟ್ ಎರಡನೇದು ನೋಡೋಣ ಎರಡನೇದು ಏನದ ಎರಡನೇದು ನೋಡಿರಿ ಎ ಆರ್ ಎ ಆರ್ ಎ ಬಿಕ್ಕಿಂತ ದೊಡ್ಡ್ದದ ಏನು ಇಲ್ಲ ಎ ಆರ್ ಎ ಬಿ ಬಿಕ್ಕಿಂತ ದೊಡ್ದಲ್ಲ ಅದನ್ನು ಆಗಂಗಿಲ್ಲ ಮೂರನೇ ನೋಡಮ್ಮ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಅಂತ ನೋಡಿರಿ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇದು ಎಲ್ಲದು ಎದ್ರಕ್ಕಿಂತ ಸಣ್ಣದದ ಅಂತ ಎ ಬಿ ಕಿಂತ ಸಣ್ಣದದ ಅಂತ ಎಸ್ ಎ ಬಿ ಕಿಂತ ಸಾಣದ ಇಲ್ಲ ಯಾವುದದು ಎ ಪಿ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಎಸ್ ಇದು ಕರೆಕ್ಟ್ ಆಗ್ತದೆ ಹ್ಞೂ ಎ ಪಿ ಪ್ಲಸ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇವೆಲ್ಲ ಕೊಡೋದ್ರೆ ಎದ್ರಕ್ಕಿಂತ ಸಣ್ಣದಾಗ್ತದ ಎ ಬಿ ಬಿಕ್ಕಿಂತ ಸಣ್ಣದಾಗ್ತದೆ ಹೌದಲ್ವಾ ತೋಯ್ತು ಹ್ಞೂ

ಯಾರು ಭಯ ಪಡೋಕೋಗ್ಬಿಡ್ರಿ ಎದಿ ಹೊಡ್ಲಿಕ್ಕೆ ಹೋಗ್ಬೇಡ್ರಿ ನಾ ಎಷ್ಟು ಹೇಳ್ತೀನಿ ಅಷ್ಟನ್ನು ಚೆನ್ನಾಗಿ ತಿಳ್ಕೊಳ್ರಿ ಅದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ತಾನೇ ನಿಮಗೆ ಮ್ಯಾಥ್ಸ್ ಈಜಿ ಆಗ್ತದ ಮತ್ತು ಮ್ಯಾಥ್ಸಲ್ಲೂ ಚೆನ್ನಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಿ ನಾ ಈಗಾಗಲೇ ಕ್ಲಾಸ್ ಟೆಂತ್ ಲೆವೆಂತ್ ಮತ್ತು ಟ್ವೆಲ್ತ್ ಎಲ್ಲ ಕ್ಲಾಸಿಂದ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ ಹತ್ತನೇದು ಮಾಡೀನಿ ಹನ್ನೊಂದನೇದು ಮಾಡೀನಿ ಹನ್ನೆರಡನೇ ಸೈನ್ಸ್ ಸಬ್ಜೆಕ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಹೋಗ್ತಿರಲ್ಲ ಸೈನ್ಸಲ್ಲಿ ಮ್ಯಾಥ್ಸ್ ವೈದ್ಯನ ನೋಡ್ರಿ ಮೂರು ಪ್ಲಸ್ ವರ್ಗಮೂಲ ಮೂರನ್ನು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಮಾಡಲು ಗುಣಿಸಬೇಕಾದ ಸಂಖ್ಯೆ ಬರೆಯಿರಿ ಅಂತ ಮೂರು ಪ್ಲಸ್ ವರ್ಗಮೂಲ ಮೂರಕ್ಕೆ ಎಷ್ಟಲ್ಲೇ ಗುಣಿಸಿದ್ರೆ ನಮಗೊಂದು ಭಾಗಲಬ್ಧ ಸಂಖ್ಯೆ ಬರ್ತದಂತ ಮೂರು ಮೈನಸ್ ವರ್ಗಮೂಲ ಮೂಲ ಮೂರಲ್ಲೇ ಗುಣಿಸ್ಬೇಕು ನೋಡೋಣವಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗ್ತದೆ ಏನದ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎಸ್ ವೆರಿ ಗುಡ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದ ಇಲ್ಲಿ ಎ ಈಕ್ವಲ್ ಟು ಎಷ್ಟು ಅದ ಫಸ್ಟ್ ಇರೋದು ಎ ಮೂರು ಇದ್ದಿರ್ತದೆ ಬಿ ಅಂದರೆ ಸೆಕೆಂಡ್ ಸೆಕೆಂಡನ್ನು ವರ್ಗಮೂಲ ಮೂರು ಅದ ಹೌದಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೂರು ಸ್ಕ್ವೇರ್ ಮೈನಸ್ ವರ್ಗ ಮೂರು ಸ್ಕ್ವೇರ್ ಮೂರು ಸ್ಕ್ವೇರ್ ಬಳಿ ಒಂಬತ್ತು ಮೈನಸ್ ವರ್ಗ ಮೂಲ ಮೂರು ಸ್ಕ್ವೇರ್ ಅದೇ ಸ್ಕ್ವೇರ್ ಸ್ಕ್ವೇರ್ ಔಟ್ ಕ್ಯಾನ್ಸಲ್ ಆಗಿ ಮೂರು ಉಳಿತದೆ ಒಂಬತ್ತು ಮೈನಸ್ ಮೂರು ಮಾಡಿದ್ರೆ ಆರು ಬರ್ತದೆ ಸೊ ಹಾಗಾಗಿ ಗುಣಿಸಬೇಕಾದ ಸಂಖ್ಯೆ ಯಾವುದು ಅಂತಂದರೆ ಮೂರು ಮೈನಸ್ ವರ್ಗಮೂಲ ಮೂರು ಅಂತ ಬರೀರಿ ಓಕೆ ನೀವೇನದ ಮೂರು ಮನೆಸ್ ವರ್ಗಮೂಲ ಮೂರು ಅಷ್ಟೇ ಬರೆದ್ರೆ ಭೀ ನಡೀತದ ಇಲ್ಲ ಅಂತಂದರೆ ನಾ ಹೆಂಗೆ ಬರ್ದಿನ ಎಲ್ಲ ನೀಟಾಗಿ ಬರೆದ್ರೂ ರೀ ಓಕೆ ರೈಟ್ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ ನಾ ಹೇಳೋದೆಲ್ಲ ತಿಳ್ಕೊತದಿಲ್ಲ ಅರ್ಥ ಆಗತ್ತಲ್ಲ ರೀ ನಿಮ್ಗೆ ಅರ್ಥ ಆಗಲಾಗಿತ್ತಂದ್ರೆ ಹೇಳ್ರಿ ಹ್ಞೂ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎಷ್ಟನೇದು ಇವಾಗ ಹತ್ತನೇದು ಏನದ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಬೋದು ಇಲ್ಲೊಂದು ಬಿಂದುದ ಇಲ್ಲೊಂದು ಇವೆರಡು ಬಿಂದುಗಳ ಮೂಲಕ ಎಷ್ಟು ಸರಳ ರೇಖೆಗಳು ಹಾದು ರೀ ಒಂದೇ ಹೋಗ್ತದೆ ಈಗ ನೋಡಿರಿ ಇನ್ನೊಂದು ಹಿಂಗೆ ಒಯ್ದ್ರಿ ಅಂದ್ರೆ ಹಾದು ಹೋಗಂಗಿಲ್ಲ ಇದ್ರ ಮುಖಾಂತರ ಹಿಂಗೆ ಅಂದ್ರೆ ಇದನ್ನು ಇದ್ರ ಮುಖಾಂತರ ಹಾದು ಹೋಗಂಗಿಲ್ಲ ಹಾಗಾಗಿ ಎಷ್ಟು ಹೋಗ್ತಾವ ಒಂದೇ ಹೋಗ್ತದೆ ರೀ ಅದಕ್ಕೆ ಏನಂದ್ ಬರ್ತೀರಿ ನೀವು ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆಗಳು ಎಷ್ಟು ಅಂತಂದರೆ ಅಥವಾ ಎಷ್ಟು ಸರಳ ರೇಖೆಗಳಂದರೆ ಒಂದು ಸರಳ ಸರಳ ರೇಖೆ ಅಂತ ಬರೀರಿ ಓಕೆ ನೆಕ್ಸ್ಟ್ ನಾಲ್ಕನೇ ಹನ್ನೊಂದನೇದು ನೋಡಿರಿ ತಪ್ಪಿಜಿದ ಒಳ ಕೋಣಗಳ ಮೊತ್ತ ಅಂತ ನೋಡಿರಿ ನಾನು ಆಲ್ರೆಡಿ ಮುಂಜಾನೆ ಏನೇ ಎಂಟನೇದ್ರು ಹೇಳಿನಿ ಅಲ್ಲಿ ರೀ ನಿಮಗೆ ಏನು ಹೇಳೀನಂದರೆ ಯಾವುದೇ ಒಂದು ಬಹುಭುಜ ಕೃತಿ ಇತ್ತು ಒಳ ಕೋಣಗಳ ಮೊತ್ತ ನಡೀತಕ್ಕಂಥ ಒಂದು ಸೂತ್ರ ಹೇಳಿತೀನಿ ರೀ ಏನದಪ್ಪ ಅಂದರೆ ಒಂದು ನೂರ ಎಂಬತ್ತು ಗುಣಿಲೆ ಎನ್ ಮೈನಸ್ ಎರಡು ಇದೇನಿದು ಒಳ ಕೋನಗಳ ಮೊತ್ತ ಕನ್ನಡಿತಕ್ಕಂಥ ಸೂತ್ರ ಅಧಾರಿ ಓಕೆ ಇಲ್ಲಿ ತ್ರಾಪೀಜಿ ಅಂದರೆ ನಮಗೆ ಎಷ್ಟು ಕೋನಗಳು ಸಿಗ್ತಾವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸಿಗ್ತಾವೆ ಕರೆಕ್ಟ ಎಣ್ಣಿದ್ದಲ್ಲಿ ನಾಲ್ಕು ಹಾಕಬೇಕು ಎಣ್ಣಿದ್ದಲ್ಲಿ ನಾಲ್ಕು ಹಾಕ್ರಿ ನೂರ ಎಂಬತ್ತು ಹೆಣ್ಣಿದಲ್ಲಿ ನಾಲ್ಕು ಮೈನಸ್ ಎರಡು ಮಾಡಿರಿ ನೂರ ಎಂಬತ್ತಕ್ಕೆ ನೂರ ಎಂಬತ್ತು ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಬತ್ತು ನೂರ ಎಂಬತ್ತು ಎಂಬತ್ತ ಎರಡು ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಇದು ಸೂತ್ರ ಹಾಕಿ ಮಾಡೋದು ನಿಮಗೆ ಆಲ್ರೆಡಿ ಗೋರ್ತಿದ್ದಿತ್ತು ಯಾವುದೇ ಒಂದು ಚತುರ್ಭುಜ ಇರಲಕ್ಕ ಏನದು ಚತುರ್ಭುಜ ಇರಲಕ್ಕ ಅದರದ್ದು ಒಳಕೋನಗಳ ಮೊತ್ತ ಎಷ್ಟಾಗ್ತದೆ ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಅದು ತ್ರಾಪಿಜ ಅಥವಾ ಸಮಾಂತರ ಚತುರ್ಭುಜ ಇರಲಕ್ಕ ಚೌಕ ಇರಲಕ್ಕ ಆಯತ ಇರಲಕ್ಕ ಓಕೆ ಅಥವಾ ಕೈಟ್ ಅಂತ ಕರಿತೀವಲ್ವ ಕೈಟ್ ಅಂತ ಕರಿತೀವಿ ನಾವು ಪತಂಗ ಇರಲಿಕ್ಕದು ಅಥವಾ ವಜ್ರ ಇರಲಕ್ಕ ವಜ್ರಾಕೃತಿ ಇವೆಲ್ಲದರದ್ದು ಒಳಕೋಣಗಳ ಮೊತ್ತ ಎಷ್ಟು ಇರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇದ್ದಿರ್ತದೆ ನೋಡಿರಿ ಎಲ್ಲನೂ ಇಂಪಾರ್ಟೆಂಟ್ ಅದಾವೆ ಹಾಂ ಇದೊಂದು ಫಾರ್ಮುಲಾ ನೆನ್ಪುಟ್ಕೋರಿ ಫಾರ್ಮುಲಾ ನೆನ್ಪುಟ್ಕೋರಿ ಮತ್ತು ಪ್ರತಿಯೊಂದು ಬಾಹುವಿನ ಹೆಸರು ಗೊರ್ತಿರ್ಬೇಕು ನಿಮಗೆ ತ್ರಪಿಜ್ಜಿ ಅಂದ್ರೇನು ಮತ್ತು ಆಯತ ಅಂದ್ರೇನು ಚೌಕ್ ಅಂದ್ರೇನು ಅದು ಹ್ಯಾಂಗಿರ್ತದೆ ಹ್ಞೂ ಎಲ್ಲನೂ ಗೊತ್ತಿರಬೇಕು ನಿಮಗೆ ಸಮಾಂತರ ಚತುರ್ಭುಜ ಅಂದ್ರೇನು ಹಾಂ ಅಂದಾಗ ಮತ್ತೆ ನಿಮಗೆ ಈಜಿಯಾಗಿ ಗೊತ್ತಾಗ್ತದೆ ಸೊ ತ್ರಪಿಜ್ಜದ ಒಳಕೋಣಗಳ ಮೊತ್ತ ಎಷ್ಟು ಇದ್ದಿರ್ತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಬರೀರಿ ನೆಕ್ಸ್ಟ್ ಹನ್ನೆರಡನೇಂದು ನೋಡಿರಿ

ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿ ಯ ವಿಸ್ತೀರ್ಣ ಎಷ್ಟಂತ ಇ ಎಫ್ ಸಿ ಡಿ ಯ ವಿಸ್ತೀರ್ಣ ಎಷ್ಟಂತೆ ವೆರಿ ರೀ ಎ ಸಾರಿ ಯಾವ್ದಿದೆ ಅದು ಇ ಎಫ್ ಇ ಎಫ್ ಸಿ ಡಿ ಇದೆ ಅಲ್ಲ ಇ ಎಫ್ ಸಿ ಡಿ ಯ ವಿಸ್ತೀರ್ಣ ಎಷ್ಟಾಗಿರ್ತಂದರೆ ಅದನ್ನು ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ ಯಾಕಾಗಿರ್ತದ ಅಂತಂದರೆ ಎರಡೂ ಚತುರ್ಭುಜಗಳು ಎಷ್ಟು ಚತುರ್ಭುಜ ಅದಾವಲ್ಲಿ ಎರಡೂ ಚತುರ್ಭುಜಗಳು ಐ ಆಮ್ ಸಾರಿ ಚತುರ್ಭುಜನೇ ಬರ್ಲಿಕ್ಕೆ ಬರಲಾಗಿದೆ ಎರಡು ಚತುರ್ಭುಜ ಕೆಲ್ ನೋಡಮ್ಮ ಎಸ್ ಎರಡು ಚತುರ್ಭುಜ ಒಂದೇ ಪಾದಗಳನ್ನು ಹೊಂದಿದ್ದಾವ್ರಿ ಒಂದೇ ಪಾದ ಹೊಂದಿದ್ದಾವೆ ಹೌದಲ್ವ ಎರಡು ಚತುರ್ಭುಜ ಒಂದೇ ಪಾದ ಹೊಂದು ಮತ್ತು ಎರಡೂ ಎರಡೂ ಚತುರ್ಭುಜಗಳು ಸಮಾಂತರ ರೇಖೆಗಳ ನಡುವಿದ್ದೆವು ಅಂತಂದರೆ ಆ ಎರಡೂ ಚತುರ್ಭುಜದ ವಿಸ್ತೀರ್ಣ ಏನಾಗಿರ್ತದ್ರಿ ಸಮಾನ ಎರಡು ಚತುರ್ಭುಜದ ವಿಸ್ತೀರ್ಣಗಳು ಸಮಾನಾಗಿರ್ತದೆ ಯಾವಾಗ ಎರಡೂ ಚತುರ್ಭುಜ ಒಂದೇ ಪಾದವನ್ನು ಹೊಂದೆವು ಅಂದರೆ ಬೇಸ್ ಸೇಮ್ ಇರಬೇಕು ಮತ್ತು ಅವೆರಡೂ ಚತುರ್ಭುಜ ಸಮಾಂತರ ಸಮಾಂತರ ಸರಳ ರೇಖೆಗಳ ಅಂತಂದ್ರೆ ಅಂತಂದರೆ ಕರಿತೀವಿ ನಾವು ಸಮವಾದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಚತುರ್ಭುಜ ಅಂತ ಕರಿತಿದ್ದೆವು ಓಕೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ अः पारलोग्राम विच हाज से सेम बेस विच हाज से सेम बेस आई लयिंग बिटवी प्यारल लैं नेट हदमूर नोड़ी एक्स प्लस वाय प्लस जेड हो स्वेरन विस्तृत रूप एक्स स्क्वायर प्लस वाय स्क्वेयर प्लस जड स्क्वेर टू इंटू एक्स वाय प्लस वाय जेड प्लस जेड एक्स इधनू बरदे नीत ಇಲ್ಲಾಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ಟೂ ವೈ ಜೆಡ್ ಪ್ಲಸ್ ಟೂ ಜೆಡ್ ಎಕ್ಸ್ ಬರೆದರೂ ನಡೀತದೆ ನೋಡಿರಿ ಎರಡರಲ್ಲಿ ಯಾವುದಾದ್ರೂ ಬರೀರಿ ಕರೆಕ್ಟ್ ಅದ ಹ್ಞೂ ನೆಕ್ಸ್ಟ್ ನೋಡಿರಿ ಪಿ ಕೊಟ್ಟಿದ್ದಾನ ಎಷ್ಟು ಅಂದರೆ ಮೈನಸ್ ಮೂರು ಕಮ್ಮ ಅಂತ ಏನು ಕಂಡಿರ್ಬೇಕಂತ ಎಕ್ಸ್ ಅಕ್ಷದಿಂದ ಇರೋ ದೂರವನ್ನು ಕಂಡಿರಿ ಅಂತ ಕರೆಕ್ಟಾ ಇಲ್ಲ ನೋಡ್ರಿ ಫಸ್ಟಿಂದು ಎಕ್ಸ್ ಇದ್ದಿರ್ತದೆ ನೆಕ್ಸ್ಟಿಂದು ವಾಯ್ ಇದ್ದಿರ್ತದ್ರಿ ಕರೆಕ್ಟ ಎಕ್ಸ್ ಎಷ್ಟು ದೂರ ಹೋಲಿಕತ್ತದಿಲ್ಲಿ ಮೈನಸ್ ಮೂರು ಹೋಲಿಕೊತ್ತದಿಲ್ ಹಾಗಾಗಿ ಎಕ್ಸ್ ಅಕ್ಷದಿಂದ ಇರುವ ದೂರ ಎಷ್ಟು ಆಗ್ತದೆ ಎಕ್ಸ್ ಅಕ್ಷದಿಂದ ಇರುವ ದೂರ ಮೂರು ಆಗ್ತದೆ ಎಷ್ಟಾಗ್ತದೆ ಮೂರು ಮಾನಗಳು ಆಗ್ತದೆ ನೋಡ್ರಿ ಓಕೆನಾ ರೈಟ್ ಎಕ್ಸ್ ಅಕ್ಷದಿಂದ ಅಂತಂದು ನಾನು ಮೈನಸ್ ಮೂರುದ ಅದು ಪಿ ಬಿಂದುವಿಗೆ ಒಂದು ನಿಮಿಷ ನೋಡ್ರಿ ಒಂದು ನಿಮಿಷ ನಾನು ನೀಟಾಗಿ ಇದೆಲ್ಲ ಹಾಕಿ ಹೇಳ್ತೀನಿ ಅಂತ ನಿಮಗೆ ಹಾಂ ಅವಾಗ ಚೆನ್ನಾಗಿ ಅರ್ಥ ಆಗ್ತದೆ ಫಸ್ಟ್ ಏನು ಮಾಡೋಣ ಇಲ್ಲಿ ನಾವು ಈ ಪಿ ಬಿಂದವನ್ನ ಗುರುತಿಸೋಣ ಮೈನಸ್ ಮೂರು ಎಂಟು ಮೈನಸ್ ಮೂರು ಎಂಟು ಓಕೆ ಇದು ಎಕ್ಸ್ ಎನ್ಕೊಳ್ರಿ ಇದು ವಾಯ್ ಎನ್ಕೊಳ್ರಿ ಈ ಕಡೆ ಬಂದಂಗೆಲ್ಲ ಎಕ್ಸ್ ಏನಿರ್ತದೆ ಮೈನಸ್ ಇದ್ದಿರ್ತದೆ ಈ ಕಡೆ ವೈ ಪ್ಲಸ್ ಇದ್ದಿರ್ತದೆ ಈ ಕಡೆ ಎಕ್ಸ್ ಪ್ಲಸ್ ಇದ್ದಿರ್ತದೆ ಈ ಕಡೆ ವಾಯ್ ಮೈನಸ್ ಇದ್ದಿರ್ತದೆ ಎಷ್ಟು ಹೋಗಬೇಕು ಮೈನಸ್ ಮೂರು ಹೋಗಬೇಕು ಇದು ಮೈನಸ್ ಒಂದನ್ರಿ ಮೈನಸ್ ಎರಡು ಮೈನಸ್ ಮೂರು ಓಕೆ ಫಸ್ಟಿಂದ ಎಕ್ಸ್ ಇದ್ದಿರ್ತದೆ ನೆಕ್ಸ್ಟಿಂದ ವಾಯ್ ಇದ್ದಿರ್ತದೆ ವಾಯ್ ಎಷ್ಟಂತ ಅಂತ ಎರಡು ನಾಲ್ಕು ಆರು ಎಂಟು ಅಂತ ಅಂದ್ಕೊಳ್ಳ್ರಿ ಎಷ್ಟು ಹೋಗ್ಬೇಕು ಒಂದೆರಡು ಮೂರು ಮೈನಸ್ ಮೂರು ಹೋಗಿ ಎಂಟು ಹೋಗ್ಬೇಕು ನೋಡ್ರಿ ಕರೆಕ್ಟಾ ಮೈನಸ್ ಮೂರು ಎಂಟಿದು ಪಿ ಬಂತು ಎಕ್ಸ್ ಅಕ್ಷದಿಂದ ಎಷ್ಟು ಅದ ಅಂತಿದ್ದು ಎಷ್ಟು ದೂರದಾಗ ಬಂದಿದೆ ಇವಾಗ ಎಂಟು ಬಂದಿವಲ್ವ ಸೊ ಹೀಗಾಗಿ ಎಂಟು ಅಂತ ಬರೀರಿ ಇನ್ನೊಳೆ ನಾನು ಮೂರು ಮೂರು ಆಗಂಗಿಲ್ಲ ಎಕ್ಸ್ ಅಕ್ಷದಿಂದ ಎಕ್ಸ್ ಅಕ್ಷದಿಂದ ಪಿ ಬಿಂದುವಿಗಿರುವ ಪಿ ಬಿಂದುಗಿರುವ ದೂರ ಎಂಟು ಮಾನಗಳು ಅಂತ ಬರೀರಿ ಮಾನ ಅಂದರೆ ಯೂನಿಟ್ಸ್ ಅಂತ ನಂಗೆ ರೀ ಕಂಪಲ್ಸರಿ ಬರಿಬೇಕು ಅಂದ್ರೆ ಅದು ತಿಳಿತಾ ನೆಕ್ಸ್ಟ್ ಹದಿನೈದನೇದು ಕ್ವಶನ್ ನೋಡಿರಿ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಎ ಬಿ ಇದು ಎದಕ್ಕೆ ಈಕ್ವಲ್ದ ಅಂತ ಸಿ ಡಿಗಿಕ್ವಲ್ ಅಂತ ಅಂದರೆ ಇವೆರಡೂ ಜಗಳೇನದ ಅಂತ ಈಕ್ವಲ್ ಅವುಗಳನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಕಾರ್ಡ್ ಅಂತ ಕರಿತಿದ್ದೆವು ಕಾರ್ಡ್ ಎರಡು ಕಾರ್ಡ್ಸ್ ಅಥವಾ ಎರಡು ಜಾಗಗಳು ಇಕ್ಕೊಳದ ಅಂತ ಸಮ ಅದ ಅಂತ ಓ ಎನ್ ಕೊಟ್ಟಣ್ರಿ ಓ ಎನ್ ಎಷ್ಟು ಕೊಟ್ಟಣ ಮೂರು ಸೆಂಟಿಮೀಟ್ರ್ ಕೊಟ್ಟಣ ಏನು ಕೇಳ್ತಾನ ಓ ಎಮ್ ಓ ಎಮ್ ಎಷ್ಟು ಅದಂತ ಇದನ್ನು ಮೂರೇ ಸೆಂಟಿಮೀಟ್ರ್ ಇದ್ದಿರ್ತದೆ ಯಾಕಂದರೆ ಇಲ್ಲೊಂದು ನಿಮಗೆ ಒಂದು ಪ್ರಮೇಯ ಬರ್ತದೆ ರೀ ಓಕೆ ಏನು ಅಂದರೆ ಒಂದು ವೃತ್ತದಲ್ಲಿ ಒಂದು ವೃತ್ತದಲ್ಲಿ ಸಮನಾದ ಸಮನಾದ ಜಾಗಳು ಜಾಗಳು ವೃತ್ತ ಕೇಂದ್ರದಿಂದ ಸಮ ದೂರದಲ್ಲಿರುತ್ತವೆ ಅಂತ ಸಮ ದೂರದಲ್ಲಿರುತ್ತವೆ ಹೌದಿಲ್ಲ ಈಗಿದು ಮೂರು ಸೆಂಟಿಮೀಟರ್ ಇದ್ರೆ ಇದನ್ನೂ ಎಷ್ಟಿದಿರ್ತದೆ ಮೂರು ಸೆಂಟಿಮೀಟರ್ ಇದ್ದಿರ್ತದೆ ಆದ್ದರಿಂದ ಓ ಎಮ್ ಸಮನಾಗಿದೆ ಮೂರು ಸೆಂಟಿಮೀಟ್ರ್ ಅಂತ ಬರೀರಿ ಓಕೆ ತಿಳಿಯತ್ತಲ್ವ ಸಿಂಪಲ್ ಅದ ಏನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಪಕ್ಷ ತೊಳಲಾಗಿ ನಿಮ್ಗೆ ಹೌದಲ್ವ ಹ್ಞೂ ಒಂಬತ್ತನೇ ಹದಿನಾರನೇ ಕ್ವಶನ್ ನೋಡಿರಿ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟ್ರ್ ಆಗಿರುವ ಚೌಕಗಣದ ಘನಫಲವನ್ನು ಕಂಡಿಬೇಕಂತ ಏನು ಕಂಡಿಬೇಕಂತ ಚೌಕಗಣದ ಘನಫಲ ಒಂದು ಚೌಕ ಗಣ ಹಾಕೋಣ ಇದು ಚೌಕ ಗಣ ಅದ ನೋಡ್ರಿ ಓಕೆ ಇದರದ್ದು ಪ್ರತಿಯೊಂದು ಅಂಚಿನ ಉದ್ದ ಅಷ್ಟದಂತ ಒಂಬತ್ತು ಅಂತ ಇದರದ್ದು ಘನಫಲವನ್ನು ಕಂಡುಹಿಬೇಕು ನೀವು ಘನದ ಘನಫಲ ಸಮನಾಗಿದೆ ಏನದೆ ಸೂತ್ರ ಚೌಕ ಘನದ ಘನಫಲ ಕನ್ನಡಿರ್ತಕ್ಕಂಥ ಸೂತ್ರ ಏನಾದರೆ ಎಸ್ ಬಾಹು ಗುಣಿಲೆ ಬಾಹು ಗುಣಿಲೆ ಬಾಹು ಅಥವಾ ಎ ಕ್ಯೂಬ್ ಅಂತ ಕರಿತಿದ್ದೆವು ಒಂಬತ್ತು ಗುಣಿಲೆ ಒಂಬತ್ತು ಗುಣಿಲೆ ಒಂಬತ್ತು ಇಲ್ಲಿ ನಿಮಗೆ ಒಂದರಿಂದ ಇಪ್ಪತ್ತರ ತನಕ ಘನ ಸಂಖ್ಯೆಗಳು ಬರಬೇಕು ನೋಡ್ರಿ ಪೂರ್ಣ ಘನ ಸಂಖ್ಯೆಗಳು ಅಂದರೆ ಅಂತ ಕರಿತಿದ್ದಕ್ಕೆ ನಾವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಅಂತ ಕರಿತಿದ್ದೆವು ಪರ್ಫೆಕ್ಟ್ ಕ್ಯೂಬ್ ನಂಬರ್ಸ್ ಒಂದರಿಂದ ಮೂವತ್ತರ ತನಕ ಏನು ಬರಬೇಕು ನಿಮ್ಗೆ ಪರ್ಫೆಕ್ಟ್ ಸ್ಕ್ವೈರ್ ನಂಬರ್ಸ್ಗಳು ಬರಬೇಕು ಅಂದರೆ ಪೂರ್ಣ ವರ್ಗ ಸಂಖ್ಯೆಗಳು ಬರಬೇಕು ಒಂಬತ್ತೊಂಬತ್ತರಲ್ಲಿ ಎಂಬತ್ತೊಂದು ಗುಣಿಲೆ ಒಂಬತ್ತು ಎಷ್ಟಾಗ್ತದಿದು ಏಳ್ನೂರ ಇಪ್ಪತ್ತೊಂಬತ್ತು ಆಗ್ತದೆ ನೋಡಿರಿ ಎಷ್ಟಾಯ್ತು ಏಳ್ನೂರ ಇಪ್ಪತ್ತೊಂಬತ್ತು ಸೆಂಟಿಮೀಟ್ರ್ ಕ್ಯೂಬ್ ಅಂತ ಬರೀರಿ ಅರ್ಥ ಆಯ್ತಲ್ವಾ ಭಾಳ ಸಿಂಪಲ್ ಅದ ರೀ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ತಿಳ್ಕೊಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದ್ರೆ ಮಾತ್ರ ಬರ್ತದೆ ಅದನ್ನೋಳೆ ಅಂದು ನೋಡಿರಿ ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಎಕ್ಸ್ ಅಂತ ಅಂದ್ಕೊಳ್ರಿ ಎಕ್ಸ್ ಎಷ್ಟ ಜೀರೋ ಪಾಯಿಂಟ್ ತ್ರೀ ಬಾರ್ ಅದ ಬಾರ್ ಅಂದರೆ ತ್ರೀ ಹಿಂಗೆ ರಿಪೀಟ್ ಹಾಕೋತ ಹೋಗ್ತದ ಅಂತ ಅಂದಂಗೆ ಓಕೆ ಇದನ್ನು ನಾವು ಏನಂತ ಕರಿತೀವಿ ಬಾರ್ ಅಂತ ಕರಿತೀವಿ ಹಿಂಗೆ ಬಾರ್ ಇದ್ದಿತ್ತು ಅಂದ್ರೆ ಅದು ಇನ್ಫಿನಿಟಿ ತನಕ ಬರೀ ಹತ್ತು ಕಾಪಿ ತುಂಬಿದ್ರು ಅದು ಮುಗ್ಯಂಗಿಲ್ಲ ಅಂತ ಅರ್ಥ ಅದಕ್ಕೆ ಬಾರ್ ಅಂತ ಇಟ್ಬಿಟ್ರು ಒಂದು ಸುಮ್ಮನೆ ಟೆನ್ಷನ್ನೇ ಬೇಡ ಅಂತ ಹೇಳಿ ಹೌದಾ ಇದನ್ನೇನು ಮಾಡ್ಬೇಕಂತಂದ್ರೆ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬೇಕಂತ ಪಿ ಮತ್ತು ಕ್ಯೂ ಎರಡು ಏನದಂತ ಅವಿಭಾಜ್ಯ ಸಂಖ್ಯೆಗಳದಂತ ಓಕೆ ಇರ್ಲಕ ಇದನ್ನು ಸಮೀಕರಣ ಒಂದನ್ರಿ ಏನು ನೋಡಕ್ಕಿದಕ ಹತ್ತರಿಂದ ಹತ್ತರಿಂದ ಎರಡೂ ಕಡೆ ಗುಣಿಸಿದಾಗ ಎರಡೂ ಕಡೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ ರೈಟ್ ಹ್ಯಾಂಡ್ ಸೈಡ್ ಓಕೆ ಎರಡು ಕಡೆ ಗುಣಿಸಿದಾಗ ಬರೀರಿ ಏನೋ ಬರಲಿಕ್ಕೆ ಹತ್ತಿರ ಎರಡು ಕಡೆ ಗುಣಿಸಿ ಅಂತ ಬರೀರಿ ಓಕೆ ಮಲ್ಟಿಪ್ಲೈ ಬೋತ್ ಸೈಡ್ ಬೈ ಟೆನ್ ಅಂತ ಅನ್ಬೇಕು ಏನಾಗ್ತದವಾಗ ಹತ್ತು ಎಕ್ಸ್ ಸಮನಾಗಿದೆ ಆಗಿದೆ ಎಸ್ ಎಷ್ಟಾಗ್ತದೆ ಇದು ಹತ್ತು ಎಕ್ಸ್ ಸಮಾನಾಗಿದೆ ಮೂರು ಪಾಯಿಂಟ್ ಮೂರು ಬಾರ ಆಗ್ತದೆ ಯಾಕಂದರೆ ಹೇಳ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಹೇಳ್ತೀನಿ ನೋಡ್ರಿ ಇಲ್ಲಿ ಮೂರು ಬಾರ್ ಅಂದ್ರೆ ಏನಂತ ಬರಿಬೋದು ನಾವು ಅಥವಾ ಜೀರೋ ಪಾಯಿಂಟ್ ಮೂರು ಬಾರ್ ಅಂದ ಏನಂತ ಬರಿಬೋದು ಜೀರೋ ಪಾಯಿಂಟ್ ಮೂರು ಮೂರು ಬಾರ್ ಅಂತ ಬರಿಬೋದು ಮತ್ತು ಇದಕ್ಕೆ ಹತ್ತಿರಲೆ ಗುಣಿಸ್ರಿ ಏನಾಗ್ತದೆ ಅವಾಗ ಮೂರು ಪಾಯಿಂಟ್ ಮೂರು ಬಾರ್ ಆಗ್ತದೆ ಇಲ್ಲ ಸೊ ಹಾಗಾಗಿ ಮೂರು ಪಾಯಿಂಟ್ ಮೂರು ಬಾರ್ ಅಂತ ಬರೀರಿ ತಿಳಿತಲ್ವ ಇವಾಗ ಏನು ನೋಡೋಕಂದ್ರೆ ಸಮೀಕರಣ ಎರಡರಲ್ಲಿ ಒಂದನ್ನು ಅಥವಾ ಸಮೀಕರಣ ಒಂದನ್ನು ಒಂದನ್ನು ಕಳೆಯದಾಗ ಅಂತ ಬರೀರಿ ಓಕೆ ಸಪ್ಟ್ರ್ಯಾಕ್ಟ್ ಇಕ್ವೇಷನ್ ಒನ್ ಫ್ರಮ್ ಇಕ್ವೇಷನ್ ಟು ಅಂತ ಬರೀರಿ ಸಬ್ಟ್ರ್ಯಾಕ್ಟ್ ಇಕ್ವೇಷನ್ ಒನ್ ಫ್ರಮ್ ಇಕ್ವೇಷನ್ ಟು ಅಂತ ಬರೀರಿ ಓಕೆ ಕಳೆಯಾಣವ ಇವಾಗ ಫಸ್ಟ್ ಏನು ನೋಡೋಕ್ಕೂ ಎರಡನೇ ಇಕ್ವೇಷನ್ ಬರೀಬೇಕು ಮೂರು ಪಾಯಿಂಟ್ ಮೂರು ಬಾರ್ ಮೈನಸ್ ಮೈನಸ್ ಯಾವುದ್ರದು ಒಂದನೇ ಇಕ್ವೇಷನ್ ಎಕ್ಸ್ ಸಮನಾಗಿದೆ ಜೀರೋ ಪಾಯಿಂಟ್ ಮೂರು ಬಾರದಲ್ಲಿ ಇದನ್ನು ಮೈನಸ್ ಮಾಡಬೇಕು ಏನು ಬರ್ತಾ ನೋಡೋಣ ಹತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂದರೆ ಒಂಬತ್ತು ಎಕ್ಸ್ ಆಯ್ತು ಸಮಾನಾಗಿದೆ ಜೀರೋ ಪಾಯಿಂಟ್ ತ್ರೀ ಬರೋ ಜೀರೋ ಪಾಯಿಂಟ್ ತ್ರೀ ಬರೋ ಕ್ಯಾನ್ಸಲ್ ಆಗ್ತದೆ ಮೂರು ಮೈನಸ್ ಜೀರೋ ಅಂದರೆ ಮೂರೇ ಬರ್ತದೆ ಹೌದಾ ಸೊ ನೀವು ಇಲ್ಲಿ ಬರೀರಿ ದೇರ್ ಫೋರ್ ಆದ್ದರಿಂದ ಒಂಬತ್ತು ಎಕ್ಸ್ ಮೂರು ಮೂರನ್ರಿ ಕಾಣಲಾಗ್ಯದಲ್ಲ ಇದು ಎಸ್ ಏನದು ಒಂಬತ್ತು ಎಕ್ಸ್ ಸಮಾನ ಆಗಿದೆ ಮೂರು ಅಂತ ಅನ್ರಿ ಕರೆಕ್ಟಾ ಎಕ್ಸ್ ಸಮಾನ ಆಗಿದೆ ಮೂರು ಬಾಗಿಲೇ ಒಂಬತ್ತು ಆಗ್ತದೆ ಕರೆಕ್ಟಾ ಎಕ್ಸ್ ಸಮಾನಾಗಿದೆ ಮೂರು ಬಾಗಿಲೆ ಒಂಬತ್ತು ಮೂರು ಬಾಗಿಲೆ ಒಂಬತ್ತು ಅಂದರೆ ಮೂರೊಂದಲೇ ಮೂರು ಮೂರಲೇ ಐ ಆಮ್ ಸಾರಿ ಒಂದು ಬೈ ಮೂರು ಆಗ್ತದೆ ನೋಡಿರಿ ಇದು ಎಷ್ಟಾಗ್ತದ ಒಂದು ಬೈ ಮೂರು ಸೊ ಇನ್ನೊಂದು ಸರ್ತಿ ಬರೀರಿ ದೇರ್ ಫೋರ್ ಎಕ್ಸ್ ಸಮಾನಾಗಿದೆ ಒಂದು ಬೈ ಮೂರು ಇದು ಯಾವ ರೂಪದಾಗದ ಇದು ಪಿ ಬೈ ಕ್ಯೂ ರೂಪ್ದಾಗದ ಇಲ್ಲ ನಮ್ಗೆ ಎದ್ರಾಗ ಬೇಕು ಪಿ ಬೈ ಕ್ಯೂ ರೂಪದಾಗೆ ಬೇಕಲ್ಲ ಬಂದಿದೆ ಅಲ್ವ ಎಸ್ ಕರೆಕ್ಟಾ ತಿಳೀತು ನೆಕ್ಸ್ಟ್ ಕ್ವೆಶನ್ ನೋಡೋಣಂತೆ ಕ್ವೆಶನ್ ನಂಬರ್ ಹದಿನೆಂಟು ನೋಡ್ರಿ ಏನದಂದರೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ ಅಂತ ಎ ಬಿ ಇದು ಎ ಬಿ ಅದಕ್ಕೆ ಸಮಾಂತರ ಅದಂತ ಸಿ ಡಿಗೆ ಸಮಾಂತರ ಅದ ಅಂತ ಸಮಾಂತರ ಅಂದ್ರೆ ಒಂದಕ್ಕೊಂದು ಸಮನಾದ ಅಂತರವನ್ನು ಹೊಂದಿದಾವಂತ ಡಿಸ್ಟೆನ್ಸ್ ಏನದ ಅಂತ ಸೇಮ್ ಅದಾವಂತ ಹ್ಞೂ ಎಕ್ಸ್ನ ಬೆಲೆಯನ್ನು ಕಂಡಿಬೇಕಂತ ಎಕ್ಸ್ ಇಲ್ಲದ ಇಲ್ಲ ಸೊ ಇದು ಮತ್ತು ಇದು ಇವೆರಡೂ ಕೋಣಗಳೇನಾಗಿರ್ತಾವ್ರಿ ಸಮನಾಗಿರ್ತಾವ್ರಿ ಕರೆಕ್ಟ್ ಯಾಕಂದರೆ ಇವೆರಡು ಏನದಾವ ಅಲ್ಟ್ರನೇಟ್ ಇಂಟೀರಿಯರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅದಾವೆ ರೀ ಎರಡು ಏನದಾವ ಕರೆಸ್ಪಾಂಡಿಂಗ್ ಅದಾವೆ ಈಗ ಇದು ಈಕ್ವಲ್ ಇದ್ದಿತ್ತು ಅಂದರೆ ಇದನ್ನು ಈಕ್ವಲ್ ಇದ್ದಿರ್ತದೆ ಕರೆಕ್ಟಾ ಎಸ್ ಇದನ್ನು ಆಗೇ ಇರ್ತದೆ ನೋಡಿರಿ ಇನ್ನೊಂದು ಸರ್ತಿ ಇತ್ತು ನೋಡಿರಿ ಇದು ಎಷ್ಟು ಇದ್ದಿರ್ತದೆ ಇದನ್ನು ಅಷ್ಟೇ ಇದ್ದಿರ್ತದೆ ಇದೇ ಎಷ್ಟು ಇದ್ದಿರ್ತದೆ ಇದನ್ನು ಅಷ್ಟೇ ಇದ್ದಿರ್ತದೆ ಇದು ಮತ್ತು ಇದು ಎರಡು ಯಾಕೆ ಈಕ್ವಲ್ ಅಂತಂದರೆ ಇವು ಅಪೋಸಿಟ್ ಆ್ಯಂಗಲ್ಸ್ ಅಪೋಸಿಟ್ ಆ್ಯಂಗಲ್ಸಿಗೆ ಕನ್ನಡ ಏನಂತ ಕರಿತಿದ್ದೆವು ಹ್ಞೂ ಅಭಿಮುಖ ಕೋನಗಳು ಅಂತ ಕರಿತಿದ್ದೆ ನಾವು ಹೌದಲ್ವಾ ಅಭಿಮುಖ ಕೋನಗಳು ಅಪೋಸಿಟ್ ಆ್ಯಂಗಲ್ಸ್ ಎರಡು ಸಮಾನ ಆಗಿರ್ತಾವೆ ಹ್ಞೂ ನೆಕ್ಸ್ಟ್ ನೋಡಿರಿ ಇನ್ನೊಂದು ಹೇಳ್ತೀನಿ ನೋಡಿರಿ ಮತ್ತು ಇಂಪಾರ್ಟೆಂಟ್ ಏನಪ್ಪ ಇಂಪಾರ್ಟೆಂಟ್ ಅಂತಂದರೆ ಇದು ಕೋನ ಎಷ್ಟದಲ್ಲ ಇಲ್ಲಿಂದ ಇಲ್ಲಿ ತನಕ ಅದು ಅದಕ್ಕೆ ಇಕ್ಕವಿದಿರ್ತದೆ ಈ ಕೋನಕ್ಕೆ ಇಕ್ಕೊಳಿ ಇದ್ದಿರ್ತದೆ ಹ್ಞೂ ಇಲ್ಲಿ ಬರೀತೀನಿ ನೋಡಿರಿ ಅಂದರೆ ನಿಮಗೆ ಹಾ ತಿಳೀತದ ಓಕೆ ಇದು ಎಕ್ಸ್ ಇದಿರ್ತದೆ ಯಾಕಂದ್ರೆ ಇದು ಎಕ್ಸ್ ಅದಿಲ್ಲ ಇದು ಎಕ್ಸ್ ಇದು ಎಕ್ಸ್ ಇರ್ತದೆ ಇದನ್ನು ಎಕ್ಸ್ ಇದಿರ್ತದೆ ಇಲ್ಲಿ ಫಿಫ್ಟಿ ಸೆವೆನ್ ಪ್ಲಸ್ ಎಕ್ಸ್ ಇದು ಕೊಳಿಸ್ಟು ನೂರ ಹದಿನೇಳು ಆಗ್ತದೆ ಕರೆಕ್ಟಾ ಯಾಕಂತಂದ್ರೆ ಪರ್ಯಾಯ ಕೋನಗಳು ಅಂತ ಬರೀರಿ ಓಕೆ ಪರ್ಯಾಯ ಕೋನಗಳು ಎಕ್ಸ್ ಆ್ಯಜ್ ಇಟ್ ಆ್ಯಜೆಟೀಸ್ ಬರೀರಿ ನೂರ ಹದಿನೇಳು ಬರೀರಿ ಪ್ಲಸ್ ಐವತ್ತೇಳು ಕಡೆ ತೊಗೊಂಡು ಮೈನಸ್ ಐವತ್ತೇಳು ಆಗ್ತದೆ ಎಕ್ಸ್ ಸಮನಾಗಿದೆ ನೂರ ಹದಿನೇಳಾಗ ಐವತ್ತೇಳು ಕಳೀರಿ ಅರುವತ್ತು ಉಳಿತದಿನ ಕರೆಕ್ಟ್ ಅಲ್ವಾ ಸೊ ದೇರ್ ಫೋರ್ ಯಕ್ಷಣ ಬೆಳೆ ಎಷ್ಟು ಅಂತಂದ್ರೆ ಅರುವತ್ತು ಅದ ನೋಡಿರಿ ಹ್ಞೂ ಅರವತ್ತು ಡಿಗ್ರಿ ಅಂತ ಬರೀರಿ ಅರುವತ್ತು ಡಿಗ್ರಿ ಕರೆಕ್ಟಾ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ಟೀನ್ ನೋಡೋಣ ಹತ್ತೊಂಬತ್ತು ಕೊಟ್ಟಿರುವ ಚಿತ್ರದಲ್ಲಿ ಪಿ ಯು ಸಮಾನಾಂತರ ಚತುರ್ಭುಜ ಎ ಬಿ ಸಿ ಡಿಯ ಒಳಗಿನ ಯಾವುದಾದ್ರೂ ಒಂದು ಬಿಂದುವಾದರೆ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಪಿ ಸಿ ಡಿಯ ವಿಸ್ತೀರ್ಣ ಇದಕ್ಕೆ ಸಂಬಂಧ ಅಂತ ಎ ಬಿ ಸಿ ಡಿ ವಿಸ್ತೀರ್ಣ ಅಂದ್ರೆ ಅದ್ರ ಅರ್ಧಕ್ಕೆ ಸಮಾಧಾನ ಅಂತ ನೋಡಿ ಸ್ವಲ್ಪ ಇದು ಇಂಟ್ರೆಸ್ಟಿಂಗ್ ಅದ ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಅದ ಇದು ಹ್ಞೂ ಯಾರು ಭಯಪಡಕ್ಕೆ ಹೋಗ್ಬೇಡ್ರಿ ಇಲ್ಲೊಂದು ಏನು ನೋಡಕ್ಕಂದ್ರೆ ನೀವು ಒಂದು ಸರಳ ರೇಖೆಯನ್ನು ಹೇಳಿರಿ ಎ ಬಿ ಸಿ ಡಿ ಇಲ್ಲ ಇ ಮತ್ತು ಎಫ್ ಅನ್ರಿ ಇದಕ್ಕೆ ಏನದ ಇದು ಇ ಮತ್ತು ಎಫ್ ಓಕೆ ಇ ಎಫ್ ಸಮಾಂತರ ಎ ಬಿ ಇರುವಂತೆ ಇರುವಂತೆ ಇ ಎಫ್ ಇ ಎಫನ್ನು ರಚಿಸಿದೆ ಅಂತ ಬರೀರಿ ಇ ಎಫನ್ನು ರಚಿಸಿದೆ ಆಯಿತಾ ರೈಟ್ ಇವಾಗ ನೋಡಿರಿ ಇ ಎಫ್ ರಚನೆ ಮಾಡಿದ್ರಿಲ್ ಇದೊಂದು ತ್ರಿಭುಜ ಅದ ನೋಡಿರಿ ಯಾವುದಿದು ಎ ಪಿ ಬಿ ತ್ರಿಭುಜ ಎ ಪಿ ಬಿ ಯ ವಿಸ್ತೀರ್ಣ ಎಷ್ಟಾಗಿರುತ್ತೆ ಅಂದರೆ ಒಂದು ಬೈ ಎರಡು ಒಂದು ಬೈ ಎರಡು ಒಂದು ಬೈ ಎರಡು ವಿಸ್ತೀರ್ಣ ಪ್ಯಾರ್ಲೊಲೋಗ್ರಾಮು ಯಾವುದದು ಯಾವುದ್ರದು ಎಸ್ ಎ ಇ ಎಫ್ ಬಿ ನೋಡ್ರಿ ಏನದು ಎ ಇ ಎಫ್ ಬಿ ಯಾಕಿದು ಹೇಳಕತ್ತೀನಿ ಗೊತ್ತು ಯಾವುದೇ ಒಂದು ತ್ರಿಭುಜ ಇದಿತ್ತು ಅಂತ ತಿಳ್ಕೊರಿ ಆ ತ್ರಿಭುಜ ಒಂದು ಸಮಾಂತರ ಚತುರ್ಭುಜದ ಪಾದ ಮತ್ತು ಸಮಾಂತರ ಅಥವಾ ಎರಡೂ ಸಮಾಂತರ ಚತುರ್ಭುಜ ಒಂದು ಸಮಾಂತರ ಚತುರ್ಭುಜದ ಸಮಾನಾಂತರ ಸಮಾನಾಂತರ ರೇಖೆಗಳ ಇದ್ದಿತ್ತು ಅಂದರೆ ಇದ್ರದ್ದು ವಿಸ್ತೀರ್ಣ ಏನಾಗಿರ್ತದಂತ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಆರ್ಧದಾಷ್ಟು ಅಂತ ತಿಳಿಯಿತು ರೈಟ್ ಇನ್ನೊಂದು ಇತ್ತು ನೋಡ್ರಿ ಇದೊಂದು ತ್ರಿಭುಜ ಏನದಲ್ಲ ಎರಡೂ ಸಮಾಂತರ ರೇಖೆಗಳ ನಡುವಿರೋದ್ರಿಂದ ಇದ್ರ ವಿಸ್ತೀರ್ಣ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರ್ತದಂತ ಅದನ್ನೇ ಒಂದು ಬೈ ಎರಡು ಅಂತ ಬರಿತಿದ್ದೆವು ಸಿಮಿಲರ್ಲಿ ಅದೇ ಥರ ಇದನ್ನು ನೋಡಿರಿ ಓಕೆ ತ್ರಿಭುಜ ತ್ರಿಭುಜ ಏನಾದರೂ ಇದು ಎಸ್ ತ್ರಿಭುಜ ಪಿ ಡಿ ಸಿ ಯ ವಿಸ್ತೀರ್ಣ ಸಮನಾಗಿದೆ ವಿಸ್ತೀರ್ಣ ಸಮನಾಗಿದೆ ಸ್ವಲ್ಪ ದೊಡ್ಡದದ ಇದು ಓಕೆ ಸ್ವಲ್ಪ ದೊಡ್ಡದದ ತ್ರಿಭುಜ ಪಿ ಡಿ ಸಿ ಯ ವಿಸ್ತೀರ್ಣ ಸಮನಾಗಿದೆ ಒಂದು ಬ ಎರಡು ವಿಸ್ತೀರ್ಣ ಪ್ಯಾರಲೋಗ್ರಾಮ ಓಕೆ ಯಾವುದ್ರದು ಇ ಎಫ್ ಸಿ ಡಿ ಇ ಎಫ್ ಸಿ ಡಿ ಇದ್ರದ್ದು ಅರ್ಧದಷ್ಟು ಇದ್ದಿರ್ತದೆ ಓಕೆನಾ ಇಲ್ಲಿ ನೋಡ್ರಿ ಇದ್ರದ್ದು ಅರ್ಧ ಇದು ಅದ ಮತ್ತು ಇದ್ರ ಅರ್ಧ ಇದು ಅದ ಹಂಗಂದ್ರೆ ಈ ಒಂದು ಛತುರ್ಭುಜದ್ದು ಎಷ್ಟು ಹೋದಂಗೆ ಆಯ್ತು ಇದ್ರಾಗ ಅರ್ಧ ಇದ್ರಾಗ ಅರ್ಧ ಆಯ್ತು ಅಂದರೆ ಈ ಚತುರ್ಭುಜದ ಅರ್ಧನೇ ಹೋದಂಗೆ ಆಗ್ತದೆ ಮತ್ತು ಆಯ್ತಾ ಸರ್ತಿ ಹೇಳ್ತೀನಿ ನೋಡ್ರಿ ಇದು ಅರ್ಧ ಅದ ಉಳ್ದಿದು ಓಕೆ ಇದು ಅರ್ಧ ಅದ ಇಲ್ಲೂ ಅರ್ಧ ಉಳಿದು ಅರ್ಧ ಉಳ್ದದ್ದು ಕರೆಕ್ಟಾ ಇವು ಎರಡು ಅರ್ಧ ಅರ್ಧ ಸೇರಿದ್ರೆ ಒಂದಾಯ್ತು ರೈಟ್ ಇದು ಅರ್ಧ ಇದು ಅರ್ಧ ಶೇರ್ದ್ರೆ ಒಂದಾಯ್ತು ಇದು ಅರ್ಧ ಇದು ಅರ್ಧ ಸೇರಿದ್ರೆ ಒಂದಾಯ್ತು ಎರಡು ಅದಾವ ಇಲ್ಲ ಹಾಂ ಎರಡರ್ದಾಗ ಒಂದು ಹೋಯ್ತು ಇನ್ನೊಂದು ಉಳಿತದಿಲ್ಲ ಹಂಗಂದ್ರೆ ಅರ್ಧ ಹೋಯ್ತು ಅರ್ಧ ಉಳಿದು ಅಂತಂದು ನಂಗೆ ಓಕೆ ಇಲ್ಲಿ ಬರೀರಿ ದೇವ್ ಅದರಿಂದ ತ್ರಿಭುಜ ಎ ಪಿ ಬಿ ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಪಿ ಡಿ ಸಿ ಯ ವಿಸ್ತೀರ್ಣ ಶ್ರಮ ಆಗಿದೆ ಒಂದು ಬೈ ಎರಡು ವಿಸ್ತೀರ್ಣ ಪ್ಯಾರಲೋಗ್ರಾಮು ಎ ಬಿ ಸಿ ಡಿ ಅಂತ ಬರೀರಿ ಓಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಓಕೆ ಇದನ್ನು ನೀಟಾಗಿ ಚೆನ್ನಾಗಿ ತಿಳ್ಕೊಳ್ರಿ ತಿಳ್ಕೊಂಡು ಏನದ ಅರ್ಥ ಮಾಡ್ಕೊಂಡು ಬರ್ರಿ ಪ್ರ್ಯಾಕ್ಟೀಸ್ ಮಾಡಿರಿ ಹಾಂ ಒಂದು ಎರಡು ಮೂರು ಸರ್ತಿ ನೋಡ್ರಿ ತಿಳಿತದ ಸ್ವಲ್ಪ ನಿಮಗೆ ಬೇಸಿಕ್ ಇರಂಗಿಲ್ಲಲ್ಲ ಹಾಗಾಗಿದ್ದು ಕನ್ಫ್ಯೂಸ್ ಆಗ್ತದ ಡಿಫಿಕಲ್ಟ್ ಹಾಂ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ಒಂದು ನಾಲ್ಕೈದು ಸರ್ತಿ ನೋಡಬೇಕು ನೋಡಿ ಎಷ್ಟು ಸ್ಪೇಸ್ ಕೊಟ್ಟ ನೋಡವ ನೆಕ್ಸ್ಟ್ ಇಪ್ಪತ್ತನೇದು ಕ್ವಶನ್ ನೋಡಿರಿ ಟು ಎ ಪ್ಲಸ್ ತ್ರೀ ಬಿ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಅಂತ ಟೂ ಎ ಪ್ಲಸ್ ತ್ರೀ ಬಿ ಯ ಘನವನ್ನು ಕಂಡುಹಿಡಬೇಕಂತೆ ಇದು ಏನದ ರೀ ಸೂತ್ರ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ತ್ರೀ ಎ ಸ್ಕ್ವೇರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವೇರ್ ಅಂತದ ಇಲ್ಲಿ ಎ ಅಂದರೆ ಆಗ್ತದ ಎರಡು ಎ ಆಗ್ತದೆ ಬಿ ಅಂದ್ರೆ ಎಷ್ಟು ಎಷ್ಟಾಗ್ತದೆ ಮೂರು ಬಿ ಆಗ್ತದೆ ಈ ಒಂದು ಸೂತ್ರದಾಗ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂನ ಹಾಕ್ಬೇಕು ಹಾಕಬೇಕಷ್ಟೇ ಓಕೆ ಸೊ ಎರಡು ಎ ಪ್ಲಸ್ ಮೂರು ಬಿ ಹೋಲ್ ಸ್ಕ್ವಯರ್ ಸಮನಾಗಿದೆ ಎ ಕ್ಯೂ ಅಂದರೆ ಎರಡು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ ಮೂರು ಬಿ ಕ್ಯೂ ಅಥವಾ ಮೂರು ಬಿ ಹೋಲ್ ಕ್ಯೂಬ್ ಬರೀರಿ ಮೂರು ಇಂಟು ಎ ಸ್ಕ್ವೇರ್ ಅಂದರೆ ಎರಡು ಎ ಹೋಲ್ ಸ್ಕ್ವೇರ್ ಎಂಟು ಬಿ ಅಂದರೆ ಮೂರು ಬಿ ಬರೀರಿ ಪ್ಲಸ್ ಮೂರು ಗುಣಿಲೆ ಎ ಅಂದರೆ ಎಷ್ಟಿದೆ ಎರಡು ಎ ಅದ ಬಿ ಸ್ಕ್ವೇರ್ ಅಂದರೆ ಮೂರು ಬಿ ಹೋಲ್ ಸ್ಕ್ವೇರ್ ಅಂತ ಬರೀರಿ ಓಕೆ ಸಮನಾಗಿದೆ ಎರಡು ಎ ಹೋಲ್ ಕ್ಯೂಬ್ ಅಂತ ಅಂದರೆ ಎರಡು ಎ ಅನ್ನು ನಾವು ಮೂರು ಸರ್ತಿ ಗುಣಿಸ್ಬೇಕು ಎರಡು ಎ ಗುಣಿಲೆ ಎರಡು ಎ ಗುಣಿಲೆ ಎರಡು 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 ನಾಲ್ಕು ನಾಲ್ಕು ಎರಡು ಎಂಟು ಎ ಎಂಟು ಎ ಎಂಟು ಎ ಅಂದರೆ ಎ ಕ್ಯೂಬ್ ಆಗ್ತದ ಎಂಟು ಎ ಕ್ಯೂಬ್ ಮೂರು ಬಿ ಹೋಲ್ ಕ್ಯೂಬ್ ಅಂದರೆ ಮೂರು ಬಿ ಗುಣಿಲೆ ಮೂರು ಬಿ ಗುಣಿಲೆ ಮೂರು ಬಿ ಆಗ್ತದೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಬಿ ಇಂಟು ಬಿ ಇಂಟು ಬಿ ಅಂದರೆ ಬಿ ಕ್ಯೂಬ್ ಆಯಿತು ಓಕೆ ಏತಲ್ವಾ ಈ ಥರ ಮಲ್ಟಿಪ್ಲೈ ಮಾಡಬೇಕು ನಾವು ನೀಟಾಗಿ ಮಲ್ಟಿಪ್ಲೈ ಮಾಡೋದು ಕಲಿತ್ರಿ ಅಂದರೆ ನಮಗೆ ಈಸಿಯಾಗಿ ಇದರದ್ದು ಆನ್ಸರ್ ಬರ್ತದಾ ನೆಕ್ಸ್ಟ್ ನೋಡಿರಿ ಮೂರು ಗುಣಿಲೆ ಎರಡು ಎ ಹೋಲ್ ಸ್ಕ್ವೈರ್ ಅಂತ ಅಂದರೆ ಎರಡು ಎ ಗುಣಿಲೆ ಎರಡು ಎ ಮಾಡಬೇಕು ಗುಣಿಲೆ ಮೂರು ಬಿ ಮಾಡಿರಿ ಮೂರು ಮೂರಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತಾರು ಎಂಟು ಎ ಅಂದರೆ ಎ ಸ್ಕ್ವಯರ್ ಬಿ ಬಿ ಬರೀರಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನೋಡಿರಿ ಹ್ಞೂ ಒಂದು ಸರ್ತಿ ಇಂಟ್ರೆಸ್ಟ್ ಕೊಟ್ಟು ಕಲೀರಿ ಒಂದು ಸರ್ತಿ ಬಂತು ಅಂದರೆ ನೀವು ಈಜಿಯಾಗಿ ಬಿಡಿಸ್ಬೋದು ಮೂರು ಗುಣಿಲೆ ಎರಡು ಎ ಗುಣಿಲೆ ಮೂರು ಬಿ ಹೋಲಿಸ್ಕ್ರಿ ಅಂತಂದರೆ ಮೂರು ಬಿ ಎನ್ನ ಎರಡು ಸರ್ತಿ ಗುಣಿಸ್ಬೇಕು ಮೊದಲು ಸ್ಥಿರಾಂಕ ಅಥವಾ ಕಾನ್ಸ್ಟೆಂಟ್ ಅಥವಾ ಅಂಕಿ ಅಥವಾ ನಂಬರ್ಗಳನ್ನು ಗುಣಸೋಣ ಮೂರು ಎರಡಲೇ ಆರು ಆರು ಮೂರಲೆ ಹದಿನೆಂಟು ಹದಿನೆಂಟು ಮೂರಲೆ ಐವತ್ನಾಲ್ಕು ಆಗ್ತದೆ ನೋಡಿರಿ ಆಮೇಲೆ ಎ ಯಜ್ ಇಟ್ ಈಸ್ ಬರೀರಿ ಬಿ ಎಂಟು ಬಿ ಅಂದರೆ ಬಿ ಸ್ಕ್ವಯರ್ ಆಯಿತು ತ್ರೀತಲ್ವಾ ಎಸ್ ಐವತ್ನಾಲ್ಕು ಎ ಬಿ ಸ್ಕ್ವಯರ್ ಇದಿಷ್ಟೇ ಆಯಿತು ಹ್ಞೂ ತ್ರೀತಲ್ವಾ ಭಾಳ ಸಿಂಪಲ್ ಅದ ರೀ ಇಷ್ಟೇ ಅಥವಾ ಸ್ಪೇಸ್ ನೋಡಿ ಎಷ್ಟು ಕೊಟ್ಟಣ ಒಂದು ಪೇಜೇ ಕೊಟ್ಟಣ ನೆಕ್ಸ್ಟ್ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮನ್ನು ಎಳೆಯಿರಿ ಓಕೆ ಫೈನ್ ಫೈನ್ ಅಚ್ಚ ಒಂದು ಎಕ್ಸಾಮ್ ತೊಗೊಂಡ್ರೆ ಅಂತ ಇದೆ ಅಂತ ತಿಳ್ಕೋರಿ ಐವತ್ತು ಮಾರ್ಕಿಂದ ಒಂದು ಗಣಿತ ಪರೀಕ್ಷೆದಾಗ ಎಷ್ಟೆಷ್ಟು ಅಂಕಗಳು ತೊಗೊಂಡ್ರೆ ಹುಡುಗರು ಅಂತೇಳಿ ಬರ್ದಾರೆ ಓಕೆನಾ ರೈಟ್ ಇನ್ನೊಂದು ಸ್ವಲ್ಪ ಶಾಣ ಮಾಡಮ್ಮ ಇವಾಗ ಕಾಣ್ತದಲ್ವಾ ಓಕೆ ಫೈನ್ ಹಾಕಬೇಕು ಹಾಕ್ಬೇಕು ಇಷ್ಟ್ರಾಮ್ ಹಾಕಬೇಕಂದ್ರೆ ಫಸ್ಟ್ ಇಲ್ಲೊಂದು ಸ್ಟ್ರೈಟ್ ಲೈನ್ ನೋಡಿರಿ ಯಾಕೋ ಸ್ವಲ್ಪ ಕ್ರಾಸ್ ಬರ್ಲಾಕತ್ತದ ಹ್ಞೂ ಕರೆಕ್ಟ್ ಬಂತಿಲ್ಲ ಇಲ್ಲಿನ ಬಂದಿಲ್ಲ ಎಸ್ ಸ್ವಲ್ಪ ವೇಟ್ ಮಾಡ್ರಿ 1 ನಿಮಿಷ ಆಯ್ತು 38 ನಿಮಿಷ ಆಯ್ತು ಇನ್ನ 4 5 ನಿಮಿಷ ವೇಟ್ ಮಾಡ್ರಿ ಮುಗಿಸ್ ಬಿಡ್ತೀನಿ ಅಂತ ಓಕೆ ಲಲಲ ಲಲಲ ರೈಟ್ ಇದನ್ನು ವಾಯ್ ಅನ್ರಿ ಇದನ್ನು ಎಕ್ಸ್ ಅನ್ರಿ ಓಕೆ ಏನು ಕೊಟ್ಟಿದ್ದಾನೆ ಆವೃತ್ತಿ ಕೊಟ್ಟಿದ್ದಾನಲ್ವಾ ಈ ಕಡೆ ಆವೃತ್ತಿ ಬರೀರಿ ಇದು ಆವೃತ್ತಿ ಈ ಕಡೆ ಅಂಕಗಳು ಬರೀರಿ ಕೆಳಗಡೆ ಏನು ಬರೀಬೇಕು ಅಂಕಗಳು ಓಕೆ ಎಕ್ಸ್ ಅಕ್ಷ ಏನು ಗುರುತಿಸ್ತದಿಲ್ಲ ನಿಮಗೆ ಅಂಕಗಳು ಅಥವಾ ಏನು ಸೂಚಿಸ್ತದೆ ಅಂದರೆ ಅಂಕಗಳು ಇದು ಆವೃತ್ತಿ ರೀ ಓಕೆ ಒಳಗೆ ಹೈಯೆಸ್ಟ್ ನೋಡ್ರಿ ಎಷ್ಟಾದರೆ ಹದಿನೈದು ಅದ ರೀ ಹದಿನೈದು ಅದ ಏನು ತಗೋತಿರಲಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಅಂತ ತಗೋರಿ ಹಾಂ ನಿಮ್ಮ ನೀಟ್ ನೀಟತ್ಕೆ ಬರೀರಿ ಇಲ್ಲೇನಾಗ್ತದೆ ಸೊನ್ನೆದಿಂದ ಹತ್ತರ ತನಕ ಇದು ಜೀರೋದಿಂದ ಹತ್ತು ಹತ್ತರಿಂದ ಇಪ್ಪತ್ತು ಓಕೆ ಬರೀರಿ ಇಲ್ಲಿ ನೀವು ನೀಟತ್ಕೆ ಹ್ಞೂ ತಾಯಿ ನೋಡಬೇಕು ನೀಟತ್ತಕ್ಕೆ ಬರೀಬೇಕು ಇದು ಹತ್ತರಿಂದ ಇಪ್ಪತ್ತು ಇದು ಇಪ್ಪತ್ತರಿಂದ ಮೂವತ್ತು ಇದು ಮೂವತ್ತರಿಂದ ನಲ್ವತ್ತು ಇದು ನಲವತ್ತರಿಂದ ಐವತ್ತು ಹೌದಲ್ವ ಇವಾಗ ಫಸ್ಟ್ ನೋಡಿರಿ ಜೀರೋದಿಂದ ಹತ್ತು ತೊಗೊಂಡ್ರೆ ಎಷ್ಟು ಅದಾರ ಐದು ಜನ ಅದಾರ ಇಲ್ಲಿ ಜೀರೋದಿಂದ ಹತ್ತು ತನಕ ಐದು ಅಂದ್ರೆ ಇಲ್ಲಿ ಬರ್ತದೆ ನೋಡಿರಿ ಜೀರೋದಿಂದ ಐದು ತೊಗೊಂಡವ್ರು ಜೀರೋದಿಂದ ಹತ್ತು ಹುಡುಗರು ಎಷ್ಟು ಸಾರಿ ಜೀರೋದಿಂದ ಹತ್ತು ತನಕ ತೊಗೊಂಡ್ರೆ ಎಷ್ಟು ಹುಡುಗರು ಅದಾರ ಇಲ್ಲಿ ಐದು ಹುಡುಗರು ಅದಾರ ಆಮೇಲೆ ಹತ್ತರಿಂದ ಇಪ್ಪತ್ತು ತೊಗೊಂಡ್ರೆ ಎಷ್ಟು ಅದಾರ ಹತ್ತು ಹುಡುಗರು ಅದಾರ ಹತ್ತು ಅಂದ್ರೆ ಇಲ್ಲಿ ತನಕ ಹತ್ತರಿಂದ ಇಪ್ಪತ್ತು ಹ್ಞೂ ಒಂದಕ್ಕೊಂದು ಹತ್ತು ಬೇಕು ನೋಡಿರಿ ಕೊಡಿದು ಓಕೆ ಹತ್ತರಿಂದ ಇಪ್ಪತ್ತೈದು ಇಪ್ಪತ್ತರಿಂದ ಮೂವತ್ತು ಹದಿನೈದು ಜನ ತೊಗೊಂಡವ್ರಿ ಹದಿನಾಲ್ಕು ಹದಿನೈದು ಎಷ್ಟಿದು ಇಪ್ಪತ್ತರಿಂದ ಮೂವತ್ತು ನೀವು ಸ್ಕೇಲ್ ತೊಗೊಂಡು ಕರೆಕ್ಟ್ ಕೊಡೀರಾ ನಂಬಲ್ಲಿ ಸ್ವಲ್ಪ ಕರೆಕ್ಟಾಗಿ ಬರ್ತಾಯಿಲ್ಲ ಆಮೇಲೆ ಮೂವತ್ತರಿಂದ ಹನ್ನೆರಡು ತೊಗೊಂಡ್ರು ಮೂವತ್ತರಿಂದ ನಲ್ವತ್ತು ತೊಗೊಂಡ್ರು ಹನ್ನೆರಡು ಜನ ಅದ್ರ ಹನ್ನೆರಡು ಅಂದರೆ ಸ್ವಲ್ಪ ಕಡಿಮೆ ಇದ್ರಕ್ಕಿತ್ತ ಮೂವತ್ತರಿಂದ ನಲ್ವತ್ತು ತೊಗೊಂಡವ್ರ ಓಕೆ ನಲ್ವತ್ತರಿಂದ ಐವತ್ತು ತೊಗೊಂಡ್ರೆ ಎಂಟು ಜನ ಅದರ್ ನಲ್ವತ್ತರಿಂದ ಐವತ್ತು ಇದೆಷ್ಟ ಐದು ಹತ್ತು ಹದಿನೈದು ಹನ್ನೆರಡು ಎಂಟು ಓಕೆ ಇಲ್ಲಿ ವಾಯ್ ಅಕ್ಷ ಅಂತ ಬರೀರಿ ಏನು ಸೂಚಿಸ್ತದೆ ವಾಯ್ ರೀ ಆವೃತ್ತಿ ಅಂತ ಬರೀರಿ ಏಕ್ಸಾಕ್ಷ ಏನು ಸೂಚಿಸ್ತದ ಅಂಕಗಳು ಅಂತ ಬರೀರಿ ಓಕೆ ನೀಟಾಗಿ ಬರೀಬೇಕು ಇಷ್ಟೇ ಬರೆದ್ರಂದ್ರೆ ಅಂದರೆ ನಿಮಗೆ ಏನದ ಇದ್ರದ್ದು ಎರಡು ಮಾರ್ಕ್ ಬರ್ತಾವೆ ನೋಡಿರಿ ಎಷ್ಟು ಮಾರ್ಕಿಂದದೆ ಕ್ವಶನ್ ಎರಡು ಮಾರ್ಕಿಂದ ಎರಡು ಮಾರ್ಕ್ ಬರ್ತಾವೆ ಓಕೆ ತ್ರೀ ಇದು ಒಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡ್ರಿಗ ಭಾಳ ದೊಡ್ಡದಾಯ್ತು ಈಗ ಕಾಣುತ್ತಲ್ವ ಹ್ಞೂ ಕ್ಲಿಯರಾಗಿ ತಿಳೀತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ ಎಸ್ ಇಪ್ಪತ್ತೆರಡನೇ ಕ್ವೆಶನ್ ನೋಡಿರಿ ಏನಿದೆ ರೀ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ತನ್ನ ಅಂಗಡಿಯ ಮುಂದೆ ಟೂ ವೀಲರ್ಸ್ ಅಂತ ಕರೀರಿ ಟೂ ವೀಲರ್ಸ್ ಎಷ್ಟ ಎರಡು ನೂರ ಮೂವತ್ತು ಆಮೇಲೆ ತ್ರೀ ವೀಲರ್ಸ್ ಓಕೆ ಇಲ್ಲಿ ಟೂ ಅಂತ ಬರೀತೀನಿ ನೋಡಿರಿ ಟೂ ವೀಲರ್ಸ್ ತ್ರೀ ವೀಲರ್ಸ್ ಎಷ್ಟು ಅದಾವ ನೂರ ಅರವತ್ತು ಎಪ್ಪತ್ತು ಫೋರ್ ವೀಲರ್ಸ್ ಅಂತ ನಾಲ್ಕು ಚಕ್ರದ ವಾಹನಗಳು ಎಪ್ಪತ್ತದ ಅಂತ ಹಾದು ಹೋಗೋದನ್ನು ವೀಕ್ಷಿಸಿದನು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನೀಯತೆ ಕಂಡುಡಿರಂತ ಭಾಳ ಸಿಂಪಲ್ ಅದ ರೀ ಇದೇನು ಡಿಫಿಕಲ್ಟ್ ಇಲ್ಲ ಓಕೆ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಸಂಭವನೀಯತೆ ಓಕೆ ಇಲ್ಲೇನು ಸೂತ್ರ ಬರೀಬೇಕಂದ್ರೆ ಒಟ್ಟು ದ್ವಿಚಕ್ರ ವಾಹನಗಳು ಓಕೆ ವಾಹನಗಳು ಬಾಗಿಲೆ ಒಟ್ಟು ವಾಹನಗಳು ಒಟ್ಟು ವಾಹನಗಳು ಓಕೆ ಕರೆಕ್ಟ್ ಸೊ ದ್ವಿಚಕ್ರ ವಾಹನಗಳು ಎಷ್ಟು ಅದಾವೆ ಇಲ್ಲಿ ಬರೀರಿ ಎಪ್ಪತ್ತದ ಹಾಂ ಇಲ್ಲ ಎರಡು ನೂರ ಮೂವತ್ತದ ದ್ವಿಚಕ್ರ ವಾಹನ ಎಷ್ಟು ಅದಾವೆ ಎಸ್ ವೆರಿ ಗುಡ್ ಎರಡುನೂರ ನೂರ ಮೂವತ್ತದ ಒಟ್ಟು ವಾಹನಗಳು ಎಷ್ಟು ಅದಾವೆ ಎರಡು ನೂರ ಮೂವತ್ತು ಪ್ಲಸ್ ಎಪ್ಪತ್ತಂದ್ರೆ ಎಪ್ಪತ್ತಂದರೆ ಮೂರುನೂರಾಯ್ತು ಪ್ಲಸ್ ಒಂದು ನೂರ ಅರವತ್ತು ಮಾಡಿರಿ ನಾಲ್ಕುನೂರ ಅರವತ್ತು ಆಗ್ತದೆ ನೋಡಿರಿ ಎಷ್ಟಾಯ್ತು ಒಟ್ಟು ನಾಲ್ಕುನೂರ ಅರವತ್ತೈತು ಇದನ್ನು ಸ್ವಲ್ಪ ಸಂಕ್ಷೇಪಿಸಬೇಕು ಏನು ನೋಡಬೇಕು ಸಂಕ್ಷೇಪಿಸಿ ಅಂದರೆ ಸರಳ ರೂಪಕ್ಕೆ ತೊಗೊಂಡ ರೀ ಓಕೆ ಎರಡು ಮೂವತ್ತು ಬಾಗಿಲೆ ನಾಲ್ಕುನೂರ ಅರುವತ್ತು ಶೂನ್ಯ ಶೂನ್ಯ ಹೋಗ್ತದ ಇಪ್ಪತ್ತ್ಮೂರೊಂದಲೇ ಇಪ್ಪತ್ತ್ಮೂರು ಎರಡನೇ ಓಕೆ ಇನ್ನೊಂದು ಸ್ಟೆಪ್ ಹೇಳ್ತೀವಿ ನೋಡಿರಿ ಇಪ್ಪತ್ತ್ಮೂರೊಂದಲೇ ಇಪ್ಪತ್ತ್ಮೂರು ಎರಡನೇ ಅಂದರೆ ಒಂದು ಬೈ ಎರಡು ಸಂಭವನೀಯತೆ ಇದ್ದಿರ್ತದೆ ಅಂದರೆ ಎರಡು ಹೋಗಿ ಒಂದು ಅದರೊಳಗೆ ಒಂದು ಕಂಪಲ್ಸರಿ ದ್ವಿಚಕ್ರ ವಾಹನ ಇದ್ದಿರ್ತದ ಓಕೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಅಂದರೆ ನೋಡಿರಿ ಎಷ್ಟಾದ ಏನೋ ಕ್ವೆಶನ್ಸ್ ನೋಡಲೆ

ಹದಿನಾಲ್ಕು ಸೆಂಟಿಮೀಟ್ರ್ ಮತ್ತು ಸಿಲಿಂಡರ್ನ ಪಾರ್ಶ್ವತ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಬರೀರಿ ಓಕೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಮನಾಗಿದೆ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರ್ನ ಪಾದದ ವ್ಯಾಸ ಅಂತ ಸಿಲಿಂಡರ್ನ ಪಾದದ ವ್ಯಾಸ ವ್ಯಾಸ ಅಂತಂದರೆ ಡಿ ಅಂತಂದಂಗೆ ನೋಡ್ರಿ ಟೂ ಟೈಮ್ಸ್ ಆಫ್ ಆರ್ ಎಷ್ಟಿರ್ತದೆ ಅಂತ ಕೇಳಿದ್ರಿ ಹ್ಞೂ ಭಾಳ ಸಿಂಪಲ್ ಅದ ರೀ ನಿಮಗೆ ಸೂತ್ರ ಗೊತ್ತಿರ್ಬೇಕು ಏನಂದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಗೊತ್ತಿರಬೇಕು ಏನದ ರೀ ಟೂ ಪೈ ಆರ್ ಎಚ್ ಅದ ರೀ ಓಕೆ ಎರಡು ಕೆಡ್ಬರಿ ಹಾಂ ಇಲ್ಲ ಅಂದರೆ ಒಂದು ಸ್ಟೆಪ್ ಕೆಳಗೆ ಹೋಗೋಣಂತ ಓಕೆ ಲಲ್ಲ ಲಲ್ಲ ನಗುವ ನಯನ ಸಿಲಿಂಡ್ರನ್ನ ಒಕ್ರ ಮೇಲೆ ಮೇಯಿಸ್ತೀನಿ ಆಲ್ರೆಡಿ ಕೊಟ್ಟಣ ಹಾಕ್ತಾನೆ ಎಷ್ಟು ಕೊಟ್ಟಣ ನೂರ ಎಪ್ಪತ್ತಾರು ಸೆಂಟಿಮೀಟ್ರ್ ಸ್ಕ್ವೈರ್ ಕೊಟ್ಟಾನೆ ಎರಡಕ್ಕೆ ಎರಡು ಬರೀರಿ ಪೈ ಅಂದ್ರೆ ಎಷ್ಟು ಅದ ಇಪ್ಪತ್ತೆರಡು ಬಾಗಿಲೇ ಏಳು ಬರೀಬೇಕು ನೋಡ್ರಾ ಪೈ ಅಂದ್ರೆ ಎಷ್ಟು ಇಪ್ಪತ್ತೆರಡು ಬಗ್ಗೆ ಏಳು ಕಂಪಲ್ಸರಿ ಹಾಂ ಇದು ಯಾವ ಯಾವ ಕಾಲದಾಗೂ ಇದೇ ವ್ಯಾಲ್ಯೂ ಇದ್ದಿರ್ತದೆ ಇಪ್ಪತ್ತೆರಡು ಬಗಿಲೆ ಏಳೇ ಇದ್ದಿರ್ತದೆ ಓಕೆ ಆರು ಗೊತ್ತಿಲ್ಲ ಆರ್ ಆರು ಇಟ್ ಈಸ್ ಬರೀರಿ ಹೆಚ್ಚು ಎಷ್ಟು ಅದ ಹದಿನಾಲ್ಕು ಅದ ಹದಿನಾಲ್ಕು ಬರೀರಿ ಏಳು ಅಂದ್ರೆ ಏಳು ಏಳು ಎರಡಲೇ ಹದಿನಾಲ್ಕು ಓಕೆ ಏನು ಉಳೀತಿಲ್ಲಿ ನೂರ ಎಪ್ಪತ್ತಾರು ಸಮನಾಗಿದೆ ಎರಡು ಗುಣಿಲೆ ಇಪ್ಪತ್ತೆರಡು ಗುಣಿಲೆ ಆರು ಗುಣಿಲೆ ಎರಡು ಉಳಿತು ನೋಡ್ರಿ ಓಕೆ ಕರೆಕ್ಟ್ ಅಲ್ವಾ ಇಲ್ಲಿಂದ ನೀಟದಕ್ಕೆ ಏನೇನು ಉಳಿದ ಎಲ್ಲ ಬರ್ಕೋರಿ ನೆಕ್ಸ್ಟ್ ನೋಡಿರಿ ಇವಾಗ ನೂರ ಎಪ್ಪತ್ತಾರು ಗುಣಿಲೆದಿ ಕಡೆ ತೊಗೊಂಡ್ಬರಿ ಬಾಗಿಲೇ ಆಗ್ತದೆ ಎರಡು ಗುಣಿಲೆ ಇಪ್ಪತ್ತೆರಡು ಇದು ಗುಣಿಲೆದಿ ಕಡೆ ತೊಗೊಂಡ್ಬರೀ ಬಾಗಿಲೆ ಎರಡು ಆಗ್ತದೆ ಸಮನಾಗಿದೆ ಇಲ್ಲ ಆರು ಒಂದೇ ಉಳಿತದಿಲ್ಲ ಆರು ಬರ್ಕೋರಿ ಇವಾಗ ಚೇದ ಹೊಡ್ರಿ ಎರಡೊಂದಲೇ ಎರಡು ಎರಡು ಹದಿನಾರು ಒಂದು ಉಳಿತಿಲ್ ಎರಡು ಎಂಟ್ಲೇ ಹದಿನಾರು ಕರೆಕ್ಟಾ ಸೊ ಆರು ಸಮಾನ ಆಗಿದೆ ನ್ಯೂಮೇಟ್ರ್ ಅಂದರೆ ಅಂಶದಾಗೇನು ಉಳೀತು ಎಂಬತ್ತೆಂಟು ಉಳಿತು ಬಾಗಿಲೆ ಇಪ್ಪತ್ತೆರಡು ಗುಣಲೆ ಎರಡು ಬರೀರಿ ಕರೆಕ್ಟಾ ನೆಕ್ಸ್ಟ್ ನೋಡಿರಿ ಮತ್ತೆ ಇದನ್ನು ಸರಳ ರೂಪಕ್ಕೆ ತೊಗೊಂಬರ್ರಿ ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ಬರೀರಿ ಐ ಸಾರಿ ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ನಲ್ವತ್ನಾಲ್ಕು ಐತಿಲ್ ಬಾಗಿಲೆ ಇಪ್ಪತ್ತೆರಡು ಬರೀರಿ ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ಏನು ಬಂತಿಲ್ಲ ನಿಮ್ಗೆ ಆರು ತ್ರಿಜ್ಯ ಬಂತು ಹೌದಲ್ವಾ ಸೊ ದೇರ್ ಫೋರ್ ಆರ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಏನು ಬೇಕು ನಮಗೆ ವ್ಯಾಸ ಬೇಕಿಲ್ಲ ಡಿ ಸಮಾನ ಆಗಿದೆ ವ್ಯಾಸ ಸಮಾನ ಆಗಿದೆ ಎರಡು ಟೈಮ್ಸ್ ಆರ್ ಆಗಿರ್ತದೆ ಅಂದರೆ ರೇಡಿಯಸ್ ಅಥವಾ ತ್ರಿಜೆ ಅಷ್ಟು ಬಂದರೆ ಅದರ ಎರಡರಷ್ಟು ಇದ್ದಿರ್ತದೆ ರೀ ಎರಡು ಹಾಕ್ರಿ ಆರ್ ಇದ್ದಲ್ಲ ಎರಡು ಬಂದದಿಲ್ಲ ಎರಡು ಹಾಕ್ರಿ ಎರಡೆರಡಲೆ ನಾಲ್ಕು ಸೆಂಟಿಮೀಟರ್ ಅಂತ ಬರೀರಿ ಓಕೆ ಮಾನ ಇಲ್ಲಿ ನಿಮಗೆ ಆತ ಸೆಂಟಿಮೀಟ್ರ್ ಕೊಟ್ಟರೆ ಸೆಂಟಿಮೀಟ್ರ್ ಬರೀರಿ ಇಲ್ಲಿ ಮೀಟ್ರ್ ಕೊಟ್ಟರೆ ಮೀಟ್ರ್ ಬರೀಬೇಕು ನೋಡ್ರಿ ಅಷ್ಟೇ ಓಕೆ ತಿಳಿತಲ್ವ ಸೊ ದೇರ್ ಫೋರ್ ಆದ್ದರಿಂದ ವ್ಯಾಸ ಸಮನಾಗಿದೆ ಎಷ್ಟು ಅಂದರೆ ನಾಲ್ಕು ಸೆಂಟಿಮೀಟರ್ ಓಕೆನಾ ಸೊ ಇವಾಗ ಲಾಸ್ಟ್ ಕ್ವಶನ್ ಅದ ನೋಡ್ರಿ ಒಂದು ಕೋಟಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಐದು ನಾಲ್ಕು ಮೂರು ಆಗಿವೆ ಅಂತ ಒಂದು ಕೋಟಡಿ ಅದ ಅಂತ ಏನದಂತ ಒಂದು ಕೋಟಡಿ ಅದ ಅಂತೇಳಿ ಓಕೆ ಈ ಒಂದು ಕೋಟಡಿಗೆ ಈ ಒಂದು ಕೋಟಡಿಗೆ ಕ್ರಮವಾಗಿ ಉದ್ದ ಅಂದರೆ ಎಲ್ ಎಷ್ಟದ ಐದು ಮೀಟ್ರ್ ಅದ ಅಗಲ ಎಷ್ಟದ ನಾಲ್ಕು ಮೀಟ್ರ್ ಅದ ಎತ್ತರ ಎಷ್ಟದ ಮೂರು ಮೀಟ್ರ್ ಅದ ನೋಡಿರಿ ಕೋಟಡಿಯ ಗೋಡೆಗಳಿಗೆ ಅಂದರೆ ನಾಲ್ಕು ಕಡೆಗೆ ಬಣ್ಣ ಹಚ್ಬೇಕಂತ ಮತ್ತು ಮೇಲ್ಛಾವಣಿ ಅಂದರೆ ಮೇಲಿನ ಸೈಡ್ನು ಬಣ್ಣ ಹಚ್ಬೇಕಂತ ಪ್ರತಿ ಚದರ ಮೀಟ್ರಿಗೆ ಎಷ್ಟು ರೂಪಾಯಿ ಅಂತ ಹತ್ತು ರೂಪಾಯಿ ಅಂತೆ ತಗೊಳ್ಳೋ ವೆಚ್ಚ ಎಷ್ಟು ಅಂತ ಕರೆಕ್ಟಾ ಸೊ ಇಲ್ಲಿ ನಾವು ಏನೇನು ಕಂಡಿಬೇಕಂದ್ರೆ ಫಸ್ಟ್ ಈ ಸೈಡ್ ಸೈಡಕ್ಕೆ ಕಂಡುಹೋಣಂತ್ರಿ ಏನೇನು ಬರ್ತದೆ ಈ ನಿಮಗೆ ಇಲ್ಲಿ ಲೆಂತ್ ಬ್ರೆಡ್ತ ಹೈಟ್ ಬರ್ತದೆ ನೋಡಿರಿ ಏನು ಬರ್ತದೆ ಬ್ರೆಡ್ತ ಹೈಟ್ ಪ್ಲಸ್ ಈ ಕಡೆದು ಬ್ರೆಡ್ತ ಹೈಟ್ ಬರ್ತದೆ ಓಕೆ ಪ್ಲಸ್ ಫ್ರಂಟಿಂದ ಏನು ಬರ್ತದೆ ಹೈಟ್ ಲೆಂತ್ ಬರ್ತದೆ ಫಸ್ಟಿಂದ ಇರ್ದು ಇದ್ರದ್ದು ವಿಸ್ತೀರ್ಣ ಕನ್ನಡ ಬೇಕಂದ್ರೆ ಟು ಲೆಂತ್ ಹಿಂದಿನದೂ ಏನು ಬರ್ತದೆ ಟು ಲೆಂತೆ ಬರ್ತದೆ ನೋಡ್ರಿ ಹಿಂದಿನ ಮುಂದಿನ ಎರಡರದ್ದು ಸೇಮ್ ಏನು ಇರ್ತದೆ ಹೆಚ್ ಎಲ್ ಪ್ಲಸ್ ಎಚ್ ಎಲ್ ಆಗ್ತದೆ ಓಕೆ ಪ್ಲಸ್ ಇವಾಗ ಮ್ಯಾಗಿನ್ ಕನ್ನಡಿ ಬೇಕು ಮ್ಯಾಗಿನ್ ಕನ್ನಡಿ ಬೇಕಂದ್ರೆ ಏನು ಬರ್ತದೆ ನಮಗೆ ಏನೇನು ಬೇಕಾಗ್ತದೆ ಮ್ಯಾಗಿನ್ ಕನ್ನಡಲಿಕ್ಕೆ ಟಾಪ್ ಟಾಪ್ ಕನ್ನಡಿ ಬೇಕಂದ್ರೆ ಏನು ಬೇಕಾಗ್ತದೆ ಎಸ್ ಇದನ್ನು ಬ್ರೆಡ್ ತಂದ್ಕೊಳ್ರಿ ಇದನ್ನು ಬ್ರೆಡ್ತ್ ಮತ್ತು ಲೆಂತ್ ಬೇಕಾಗ್ತದೆ ನೋಡ್ರಿ ತ್ರಿತ ಮೇಲ್ಗಡೆದು ಬ್ರೆಡ್ತ್ ಲೆಂತ್ ಓಕೆ ಅಂದರೆ ಉದ್ದ ಮತ್ತು ಅಗಲ ಮೇಲಿಂದ ಕಂಡಿದ್ದೆ ಅಥವಾ ಕೆಳಗಿಂದ ತಗೋರಿ ಓಕೆ ಇದು ಉದ್ದ ಇದು ಅಗಲ ಆಗ್ತದೆ ಮಿಕ್ಕಿದ ಈ ಸೈಡ್ ಕಂಡು ಬೇಕಂದ್ರೆ ನಮಗೆ ಒಂದು ಎತ್ತರ ಬೇಕಾಗ್ತದೆ ಒಂದು ಉದ್ದ ಬೇಕಾಗ್ತದೆ ಈ ಸೈಡಿಂದ ವಿಸ್ತೀರ್ಣ ಕಂಡು ಬೇಕಂದ್ರೆ ಒಂದು ಎತ್ತರ ಬೇಕಾಗ್ತದೆ ಒಂದು ಅಗಲ ಬೇಕಾಗ್ತದೆ ಹೌದಾ ತ್ರೀ ಇದು ಹಾಂ ಬಿದಲ್ಲಿ ಎಷ್ಟು ಹಾಕ್ಬೇಕು ಇವಾಗ ನಾಲ್ಕು ಹಾಕಿರಿ ಎಂಟು ಇದ್ದಲ್ಲಿ ಮೂರು ಹಾಕಿರಿ ಪ್ಲಸ್ ಬಿದಲ್ಲಿ ನಾಲ್ಕು ಎಂಟು ಹೆಚ್ ಇದ್ದಲ್ಲಿ ಮೂರು ಹೆಚ್ ಇದ್ದಲ್ಲಿ ಮೂರು ಎಲ್ಲಿದ್ದಲ್ಲಿ ಐದು ಪ್ಲಸ್ ಎಚ್ ಇದ್ದಲ್ಲಿ ಮೂರು ಎಲ್ಲಿದ್ದಲ್ಲಿ ಐದು ಪ್ಲಸ್ ಬಿ ಇದಲ್ ನಾಲ್ಕು ಎಲ್ಲಿದ್ದಲ್ಲಿ ಐದು ಹಾಕಿರಿ ತ್ರೀತ ನಾಲ್ಕು ಮೂರಲೆ ಹನ್ನೆರಡು ಮೊದಲು ಗುಣಾಕಾರ ಗುಣಿಸ್ಬೇಕು ನೋಡಿರಿ ನಾಲ್ಕು ಮೂರಲೆ ಹನ್ನೆರಡು ಮೂರೈದಲೆ ಹದಿನೈದು ಮೂರೈದಲೆ ಹದಿನೈದು ನಾಲ್ಕೈದಲೆ ಇಪ್ಪತ್ತು ಇವಾಗ ಕೂಡಿಸ್ರಿ ತ್ರೀತ ಫಸ್ಟ್ ಗುಣಕಾರ ಮಾಡಬೇಕೆಲ್ಲನೂ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಪ್ಲಸ್ ಒಂದು ಇಪ್ಪತ್ತು ಇಪ್ಪತ್ತು ಪ್ಲಸ್ ಮೂವತ್ತು ಐವತ್ತು ಪ್ಲಸ್ ಇಪ್ಪತ್ನಾಲ್ಕು ಅಂದರೆ ಎಪ್ಪತ್ನಾಲ್ಕು ಮೀಟ್ರ್ ಸ್ಕ್ವೇರ್ ಆಗ್ತದೆ ಎಷ್ಟೈತೆ ಇದು ಎಪ್ಪತ್ನಾಲ್ಕು ಮೀಟ್ರ್ ಸ್ಕ್ವೇರ್ ಆಯ್ತು ಒಟ್ಟು ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಅದ ಹತ್ತು ರೂಪಾಯಿ ಅದ ಇಲ್ಲಿ ಎಪ್ಪತ್ನಾಲ್ಕು ಮೀಟ್ರ್ ಸ್ಕ್ವಯರ್ಗೆ ಎಷ್ಟು ಅಂತ ಸೊ ಇಲ್ಲಿ ಬರೀರಿ ದೇರ್ ಫೋರ್ ಮೀಟ್ರ್ ಸ್ಕ್ವೇರ್ ಆಯ್ತದೆ ಚದರ ಮೀಟ್ರ್ನು ಅನ್ಬೋದು ಒಂದು ಚದರ ಮೀಟ್ರಿಗೆ ಹತ್ತು ರೂಪಾಯಿ ಆದರೆ ಎಪ್ಪತ್ನಾಲ್ಕು ಚದರ ಮೀಟ್ರಿಗೆ ಎಷ್ಟು ಅಂತಂದು ಓಕೆ ಸೊ ಇಲ್ಲಿ ಬರೀರಿ ಎಪ್ಪತ್ನಾಲ್ಕು ಚದರ್ಮೀಟರ್ಗೆ ಎಷ್ಟಾಗ್ತದೆ ಎಪ್ಪತ್ನಾಲ್ಕು ಗುಂಡ್ರೆ ಹತ್ತು ಮಾಡಬೇಕು ಒಂದು ಚದರ್ಮೀಟ್ರಿಗೆ ಹತ್ತು ರೂಪಾಯಿ ಅಂದರೆ ಎಪ್ಪತ್ನಾಲ್ಕು ಏಳ್ನೂರ ನಲ್ವತ್ತು ರೂಪಾಯಿ ಆಗ್ತದೆ ನೋಡಿರಿ ಎಪ್ಪತ್ತು ನಾ ನಾಲ್ಕು ಮೀಟ್ರಿಗೆ ತಗಲುವ ವೆಚ್ಚ ಎಷ್ಟು ಏಳ್ನೂರ ನಲ್ವತ್ತು ರೂಪಾಯಿ ತಿಳಿತಲ್ವಾ ಏನು ಭಯಪಡೋಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ನೋಡಿರಿ ಪ್ರಾಕ್ಟೀಸ್ ಮಾಡಿರಿ ಅರ್ಥ ಮಾಡ್ಕೊಳ್ರಿ ತಾನೇ ಬರ್ತದೆ ಹಾಂ ಒಂದಲ್ಲಿ ಎರಡು ಸರ್ತಿ ನೋಡಿರಿ ನಿಮ್ಮದು ಟೀಚರ್ಸ್ ಕಡೆಗೆ ಕೇಳಿರಿ ಒಟ್ಟು ಟೈಮ್ ಕೊಟ್ಟರೆ ಜಾಸ್ತಿ ಎಷ್ಟು ಟೈಮ್ ಕೊಡ್ತಾರೆ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ ಓಕೆನಾ ಈ ಒಂದು ವಿಡಿಯೋನ ಎಷ್ಟು ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರಾದರೂ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ನಂದೊಂದು ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಆ ಲಿಂಕ್ ಎಲ್ಲಿ ಸಿಕ್ತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೆ ನೋಡಿರಿ ಆ ಲಿಂಕನ್ನು ಯೂಸ್ ಮಾಡಿ ಜಾಯ್ನ್ ಆಗಿರಿ ಮತ್ತು ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಇನ್ನೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೆ ಆದಷ್ಟು ಬೇಗ ಇದನ್ನು ಶೇರ್ ಮಾಡಿರಿ ಕರೆಕ್ಟಾ ರೈಟ್ ಥ್ಯಾಂಕ್ ಯು ಸೋ ಮಚ್ ತುಂಬ ಧನ್ಯವಾದಗಳು ಇದೇ ಥರ ನೀವು ಸಪೋರ್ಟ್ ಮಾಡಿರಿ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನ್ನ ಕಡೆಯಿಂದ ಅಷ್ಟು ನಾನು ವಿಡಿಯೋಗಳನ್ನು ಮಾಡ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್